ವೆಲ್, ಶಶಿಯವರೇ ಹೇಳಿ, ಯಾವ ಮಾತನ್ನು ಹಂಚ್ಕೊಳ್ಬೇಕಿತ್ತು? ಶಶಿಕಲಾ. ಶಶಿಕಲಾ ಸರ್. ಯಾರ್ಯಾರು ಇರೋದು ನಿಮ್ಮ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ಸರ್ ನಮ್ಮ ಯಜಮಾನ್ರು, ಇಬ್ರು ಮಕ್ಕಳು, ನಮ್ಮ ಅತ್ತೆ, ನಮ್ಮ ನಾದಿನಿ. ಅಂದರೆ ಒಂದು ತುಂಬು ಕುಟುಂಬನಾ? ತುಂಬು ಕುಟುಂಬ ಸರ್. ಓಕೆ ಓಕೆ, ಹೇಳಮ್ಮ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಸರ್, 15 ವರ್ಷಕ್ಕೆ ಮುಂಚೆ ಕೌನ್ಸೆಲಿಂಗ್ ಇದ್ದಿದ್ರೆ ನಾನು ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ತಗೊಳ್ಬೇಕೇ ಆಗಿರ್ಲಿಲ್ವೇನೋ ಅಂತ ಅನ್ಸುತ್ತೆ ಸರ್. 15 ವರ್ಷದಿಂದ ಡಿಪ್ರೆಷನ್ ಟ್ಯಾಬ್ಲೆಟ್ ಎಲ್ಲ ತಗೋತಾ ಇದ್ದೀನಿ. ಹೌದಾ? ಹೌದು ಸರ್. ಅದು ಆವಾಗ ಅಮ್ಮ ಸೂಸೈಡ್ ಮಾಡ್ಕೊಂಡು ಇದು ಮಾಡ್ಕೊಂಡ್ಬಿಟ್ರು ನನ್ನ 10ನೇ ಕ್ಲಾಸ್ ಓದೋವಾಗ. ಯಾಕೆ ಗೊತ್ತಿಲ್ಲ ಸರ್, ಅಪ್ಪ ಕಷ್ಟ ಕೊಡ್ತಾ ಇದ್ರು. ಬೇರೆ ಅವಾಗ ನನ್ಗಿನ್ನ 10th ಸ್ಟ್ಯಾಂಡರ್ಡ್ ಸರ್ ನಾನು. ಓಕೆ. ಆ ಮಾವನ ಮನೇಲಿ ಹೋಗಿ ಈ ತರ ವಿಷ ಏನೋ ತಗೊಂಡ್ಬಿಟ್ಟಿದ್ರು. ಆಮೇಲೆ ಏನೋ ಬಾತ್ ಬೈದ್ರು ಅಂತಂದ್ಬಿಟ್ಟು, ಆಮೇಲೆ ಸರಿ ಅಂತಂದ್ಬಿಟ್ಟು ಅಪ್ಪ ಇನ್ನೊಂದ್ ಮದ್ವೆ ಆದ್ರು ಸರ್. ನಂದು ಇಲ್ಲಿ ಇದು ಅಂದ್ರೆ ಎಷ್ಟು ವರ್ಷ ನಿಮ್ಗೆ ಅವಾಗ? ನಮ್ಗೆ 16 ವರ್ಷ ಸರ್. ಓಕೆ ಓಕೆ. ತಾಯಿ ಇಲ್ಲ ಸರ್. ಆಮೇಲೆ ಸರಿ ಅಂತಂದ್ಬಿಟ್ಟು ನನ್ಗಿಲ್ಲಿ ಮೆಚರ್ಡ್ ಆದ್ರೆ ತಂದೆಗೆ ಇನ್ನೊಂದ್ ಮದ್ವೆ ಸರ್. ಅಲ್ಲಿ ನಿಮ್ಮ ಒಪ್ಪಿಗೆ ತಗೊಂಡಿದ್ರ ಅಥವಾ ನಿಮ್ಗೆ ಹೇಳಿದ್ರ? ಇಲ್ಲ ಸರ್, ಅವರ ನಮ್ಮ ಅಜ್ಜಿ ಎಲ್ಲ ಸೇರಿ ಮಾಡಿದ್ರು ಸರ್. ಇವಾಗ ತಂದೆನೂ ಇಲ್ಲ ಸರ್. ಆಗ ಅಲ್ಲಿ ಮದ್ವೆ ಸರ್ ಅವ್ರಿಗೆ. ಹೀಗೆ ಚಿಕ್ಕಮ್ಮ ಬಂದ್ರು, ಅವ್ರದ್ದು ಸ್ವಲ್ಪ ಕಷ್ಟಗಳು, ಕೆಟ್ಟ ಮಾತನ್ನೇ ಕೇಳಿರ್ಲಿಲ್ಲ ಸರ್. ಆತರ ಹೊಲ್ಸ್ ಮಾತುಗಳನ್ನೆಲ್ಲ ಕೇಳ್ಬೇಕಾಯ್ತು. ಆ ಕಷ್ಟ ಅದೊಂಥರ ಇದಾಯ್ತು ಸರ್. ಸರಿ ಅಂತಂದ್ಬಿಟ್ಟು ನನ್ನ BA ಕಂಪ್ಲೀಟ್ ಆಯ್ತು ಸರ್. ಅದ್ರ ಮಧ್ಯದಲ್ಲೇ ಹೇಗೋ BA ಕಂಪ್ಲೀಟ್ ಆಯ್ತು. ಮನೇಲಿ ಕೂತಿದ್ದೆ, ಹೇಗೋ ಮದ್ವೆ ಮಾಡ್ಕೊಂಡು ಹೋದ್ರೆ ಸಾಕು ಅಂತ. ನನ್ನ ಫ್ರೆಂಡ್ ಬಂದ್ರು ಸರ್, BA ನಲ್ಲಿ ಓದಿದ್ದವರು, ಯಶೋಧ ಅಂತ. ಅವ್ರು ನನ್ನ ಫ್ರೆಂಡ್ ಬಂದ್ರು, ಮನೇಲಿ ಕುತ್ಕೋಬೇಡ, ಬಾ ಕೆಲ್ಸ ಕೊಡಿಸ್ತೀನಿ, ಟೀಚರ್ ಕೆಲ್ಸ ಆದ್ರೂ ಸರಿನೇ ಮಾಡಿಲ್ಲ. ಅವ್ರು BA ಆಗಿತ್ತು ಸರ್ 1 ವರ್ಷ. ಅವ್ರು ಬಂದು ಸರಿ ಅಂತ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರು. ಸರಿ, ಅವ್ರನ್ನ ನಂಬ್ಕೊಂಡು ಇಡೀ ಮನೆ ಕಷ್ಟನೆಲ್ಲ ಮರ್ತು ಹೇಗೋ ಟೀಚರ್ ಆಗಿ 2 ವರ್ಷ ವರ್ಕ್ ಮಾಡ್ದೆ ಸರ್. ಹಿಂದಿ ಟೀಚರ್ ಆಗಿ ಕೆಲ್ಸ ಮಾಡ್ದೆ. ಅವ್ರು ಏನೋ ಸರ್ ಸರಿಯಾಗಿ ಗೊತ್ತಿಲ್ಲ, ಅವರು ಹ್ಯಾಂಗ್ ಮಾಡ್ಕೋಬಿಟ್ರು ಸರ್. ನನಗೂ ಹೇಳಿಲ್ಲ, ಏನು ಹೇಳಿಲ್ಲ, ಏನ್ ಪ್ರಾಬ್ಲಮ್ಸ್ ಇತ್ತೋ ಏನೋ ಅವ್ರು ನೇಣ್ ಹಾಕೊಂಡ್ರು ಸರ್. ತುಂಬಾ ಡಿಪ್ರೆಷನ್ ಗೊಂಟೋದೆ ಸರ್ ನನಗ. ಓಕೆ, ಅಂದ್ರೆ ಕಾರಣ ನಿಂಗು ಅಷ್ಟು ಗೊತ್ತಿರ್ಲಿಲ್ಲ? ಗೊತ್ತಿತ್ತು ಸರ್, ಲವ್ ಮಾಡ್ತಾ ಇದ್ರು, ಕ್ಯಾಸ್ಟ್ ಬೇರೆ ಇತ್ತು. ಆದ್ರೆ ಆದ್ರೆ ಅವರು ಈ ತರ ಸೂಸೈಡ್ ಮಾಡ್ಕೋತಾರೆ ಅಂತ ಗೊತ್ತಿರ್ಲಿಲ್ಲ ಸರ್. ಕ್ಯಾಸ್ಟ್ ಬೇರೆ ಇತ್ತು ಅಂತಲ್ಲ ಗೊತ್ತಿಲ್ಲ ಸರ್. ಅದು ಕ್ಯಾಸ್ಟ್ ಅಂದ್ರೆ ಇವ್ರು ಬೇರೆ ಕ್ಯಾಸ್ಟ್, ಅವ್ರು ಬೇರೆ ಕ್ಯಾಸ್ಟ್, ಅಷ್ಟೇ ಗೊತ್ತು ಸರ್ ನನ್ಗೆ. ಅವ್ರಿಗೆ ಯಾಕೆ ಏನು ಅಂತ ಗೊತ್ತಾಗಿಲ್ಲ ಸರ್. ಅವರು ಹ್ಯಾಂಗ್ ಮಾಡ್ಕೊಂಡ್ರು. ತುಂಬಾ ಸ್ವಲ್ಪ ಡಿಪ್ರೆಷನ್ ಅಲ್ಲೇ ಇದ್ದೆ. ಹಾಗೇನೆ BEd ಗೆ ಇದು ಬರ್ದಿದ್ದೆ ಸರ್, ನಾನು ಎಕ್ಸಾಮ್ ಬರ್ದಿದ್ದೆ. ಅದು ಸೀಟ್ ಸಿಕ್ಬಿಡ್ತು ಸರ್, 10,000 ಗೋರ್ಮೆಂಟ್ ಸೀಟ್ ಸಿಕ್ತು. ಹೋದೆ ಸರ್, ಹೋದೆ. ಆದ್ರೂ ಏನೋ ಮನ್ಸಲ್ಲಿ ತುಂಬಾ ಬೇಜಾರು, ಇಂಟ್ರೆಸ್ಟ್ ಇಲ್ಲ. ತುಂಬಾ ಮನೆಗೂನು ಕಾಲೇಜ್ಗೆ ತುಂಬಾ ದೂರ ಸರ್. 2 ಬಸ್ ಕ್ಯಾಚ್ ಮಾಡ್ಬೇಕಾಗಿತ್ತು. ಮನೇಲಿ ಚಿಕ್ಕಮ್ಮ ಅಡ್ಗೆ ಮಾಡ್ಕೊಡ್ತಾ ಇರಲ್ಲ, ನಾಷ್ಟ ಮಾಡ್ಕೊಡ್ತಾ ಇರಲ್ಲ. 7 ಗಂಟೆ ಮನೆ ಬಿಟ್ರೆ 6 ಗಂಟೆ ನೈಟ್ ಸಾಯಂಕಾಲ ಬರ್ತಾ ಇದೆ ಸರ್, 6 ಗಂಟೆ 7 ಗಂಟೆಗೆ. ಅಂಡ್ ಈಗ ಆ ಮನೆಯಲ್ಲಿ ಚಿಕ್ಕಮ್ಮ ನೀನು ಬಿಟ್ರೆ ಇನ್ಯಾರಿದ್ರು? ನಮ್ ತಂದೆ ಇದ್ರು ಸರ್, ನನ್ನ ತಂಗಿ, ನನ್ನ ತಮ್ಮ. ಓಕೆ ಓಕೆ. ನಮ್ ತಾಯಿಗೆ 4 ಜನ ಸರ್, ಅದ್ರಲ್ಲಿ ಒಬ್ಬ ನಾಯಿ ಕಚ್ಚಿ ತೀರ್ಕೊಂಡ್ಬಿಟ್ಟ. ಹಾಗಾಗಿ 3 ಜನ, ನಮ್ ಚಿಕ್ಕಮ್ಮ ಮತ್ತೆ ಚಿಕ್ಕಮ್ಮನ ಪಾಪು, ನನ್ ತಂಗಿ, ಅಷ್ಟು ಜನ ಇತ್ತು ಸರ್. ಅದು ಮಾಡಕ್ಕಾಗ್ಲ ಸರ್, BEd ಅರ್ಧ ಮಾಡ್ದೆ. ಆಮೇಲೆ ಸರ್ಟಿಫಿಕೇಟ್ ಎಲ್ಲ ತೆಗ್ದು ನಮ್ ಚಿಕ್ಕಮ್ಮ ಒಲೆಗಿಟ್ಬಿಟ್ಟಿದ್ರು ಆ ಟಿಕೆಟ್ ಸರ್, ಎಕ್ಸಾಮ್ ದಿವಸ. ಹೌದಾ? ಓ ಸರ್, ಅದು ಮಾಡಕ್ ಆಗ್ಲಿಲ್ಲ ಸರಿಯಾಗಿ BEd. ತುಂಬಾ ಡಿಪ್ರೆಷನ್ ಹೋಗಿ ಊಟ ಮಾಡ್ತಾ ಇರಲ್ಲ ಸರ್, ಊಟ ಮಾಡ್ಲಿಲ್ಲ, ಬಿಟ್ಬಿಟ್ಟೆ. ಹೇಗೋ ನನ್ನ ತಂಗಿ ಕರ್ಕೊಂಡು ಡೂಪ್ಲಿಕೇಟ್ ಆ ಟಿಕೆಟ್ ಮಾಡಿಸಿ ಎಕ್ಸಾಮ್ ಬರ್ಸಿದ್ಲು, ಆದ್ರೂ ಆಗ್ಲಿಲ್ಲ ಸರ್. ಅದು ಅಂದ್ರೆ ಫೇಲ್ ಆಗೋಯ್ತು ಸರ್, ಅದು ಪಾಸೆ ಆಗ್ಲಿಲ್ಲ, ಬರೀಲಿಲ್ಲ ಸರ್, ಓದಕ್ಕೂ ಆಗ್ಲಿಲ್ಲ. ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಪ್ರಿಪೇರ್ ಸರಿಯಾಗಿ ಮಾಡಕ್ ಆಗ್ತಾ ಇರಲಿಲ್ಲ. 7 ಗಂಟೆಗೆ ಮತ್ತೆ
ನೈಟ್ ಬಂದ್ರೆ ಬೈಯೋದು ಇದ್ ಮಾಡೋದು ಅದೇ ಒಂಥರ. ನನ್ ಬಸ್ ಟ್ರಾವೆಲ್ ಮಾಡಿ ಅಭ್ಯಾಸ ಇರಲಿಲ್ಲ ಸರ್, ಮನೆ ಮುಂದೆನೆ ಕಾಲೇಜು ಹಿಂದೆ ಮನೆ, ಹಾಗೆ ಓಡಾಡ್ಕೊಂಡಿದ್ದವಳು ಸರ್ ನಾನು. ಆತರ ಕಷ್ಟ ಸರಿ ಅಂತಂದ್ಬಿಟ್ಟು ಅಷ್ಟಾಯ್ತು ಸರ್. ಆಮೇಲೆ ಬಂದಾಗ ಮನೆಗೆ ಬೇಡ ಅಂತ ಬಿಟ್ಟು ನಮ್ ತಂಗಿನೇ ವಾಪಸ್ ಕರ್ಕೊಂಬಂದ್ಬಿಟ್ರು ಸರ್. ಎಕ್ಸಾಮ್ ಬರ್ಸಿ ಆಗೋದಿಲ್ಲ ಅಂತಂದ್ಬಿಟ್ಟು ಓಡಾಡೋದಕ್ಕೆ ತುಂಬಾ ವೀಕ್ ಆಗೋಗಿದೆ ಸರ್. ಅವಾಗ ಡಿಪ್ರೆಷನ್ ಆಗಿತ್ತೇನೋ ಆಗಿತ್ತು ಅನ್ಸುತ್ತೆ ಸರ್. ಊಟ ಮಾಡ್ತಾ ಇರಲಿಲ್ಲ ನಾನು, ಎರಡ್ ದಿವಸ ಊಟ ಮಾಡಿಲ್ಲ ಸರ್. ಅದಕ್ಕೇನೆ ದೇವ ಸೇರ್ಕೊಂಡಿದೆ ಅಂತಂದ್ಬಿಟ್ಟು ಏನೋ ಇದಾಗಿದೆ ಅಂತಂದ್ಬಿಟ್ಟು ಊಟ ಮಾಡ್ತಾ ಇಲ್ಲ, ಯಾರ ಮಾತು ಕೇಳೋದಿಲ್ಲ ಅಂತಂದ್ಬಿಟ್ಟು ನೀರ್ಗೆಲ್ಲ ಗಂಜಲ ಹಾಕಿ ಎಲ್ಲ ಏನೇನೋ ಮಾಡಿ ಕೊಡ್ತಾ ಇದ್ರು ಸರ್. ಆ ಸ್ಮೆಲ್ಗೆ ನಾನು ನೀರು ಕುಡಿಲಿಲ್ಲ. ಅದಕ್ಕೆ ಕರ್ಕೊಂಡೋಗಿ ಮೆನ್ಸ್ಗೆ ಕರ್ಕೊಂಡೋದ್ರು ಸರ್. ಕರ್ಕೊಂಡೋಗಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸಿ ಅಲ್ಲಿ ಎಲ್ಲ ಮಾಡ್ತಿದ್ರು ಸರ್. ಆಮೇಲೆ ಊಟ ಮಾಡೋದು ಇದೆಲ್ಲ ನೋಡ್ಬಿಟ್ಟು ನಾನು ಊಟ ಮಾಡೋದೆಲ್ಲ ಮಾಡಿದೆ ಸರ್. ಟ್ಯಾಬ್ಲೆಟ್ ಎಲ್ಲ ನುಂಗ್ಸಿದ್ರು ಸರಿ ಅಂತಂದ್ಬಿಟ್ಟು ಹಾಗೆ ಇತ್ತು ಸರ್. ಅಂತ ಟೈಮಲ್ಲಿ ಮದ್ವೆಗೆ ನೋಡ್ತಾ ಇದ್ರು ಸರ್. ಗಂಡನ ಕಡೆಯವರು ಬಂದ್ರು ಒಂದ್ 2 months ಆದ್ಮೇಲೆ, ನಮ್ಮ ಯಜಮಾನ್ರು ಅವರು. ಅವ್ರಿಗೆ ಒಂದು ಇದು ಅಂದ್ರೆ ನಮ್ ಚಿಕ್ಕಮ್ಮವರು ಮುಚ್ಚಿಕ್ಕಿ ಹೇಳ್ಬಿಟ್ರು ಸರ್. ಅಂದ್ರೆ ನಮ್ ತಂದೆ ಇಲ್ವಾ ಸರ್, ಅವರ ತಮ್ಮನ ಹೆಂಡತಿ ಸರ್. ಅವ್ರೇನ್ ಮಾಡಿದ್ರು ವಿಮೆನ್ಸ್ಗೆ ಈ ತರ ಟ್ಯಾಬ್ಲೆಟ್ ತಗೋತಾ ಇದಾರೆ ಆ ತರ ಏನು ಹೇಳಿಲ್ಲ ಸರ್. ಅವ್ರು ನೋಡಿ ಒಪ್ಕೊಂಡು ಹೋದ್ರು ಸರ್. ಹಾಗೆ ಎಲ್ಲ ಒಪ್ಕೊಂಡು ಇದನ್ನ ಹೇಳಿದೀರ ಮದ್ವೆ ಮಾಡ್ಬಿಟ್ಟು ಸರ್. ಅದೊಂದೇ ಸರ್ ತಪ್ಪಾಗಿದ್ದು, ಅದೊಂದ್ ತಪ್ಪಾಯ್ತು. ಆದ್ರೆ ನಾನ್ ಸರ್ ನಾನು ಎಲ್ಲ ಹೇಳ್ಬಿಟ್ಟು ನಮ್ ಯಜಮಾನ್ರಿಗೆ ಎಲ್ಲ ಹೇಳಿನೆ ಈ ತರ ಎಲ್ಲ ತಗೊಳ್ತಾ ಇದೀನಿ, ನನ್ ಈ ತರ ಎಲ್ಲ ದೇವ ಸೇರ್ಕೊಂಡಿದೆ ಹಾಗೆ ಅಂತ ಎಲ್ಲ ಹೇಳ್ತಾರೆ, ನಮ್ ಕೈ ಬಿಡ್ಬೇಡಿ ಅಂತೆಲ್ಲ ಹೇಳಿ ಆಮೇಲೆ ಸರ್ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಮದ್ವೆ ಆದ್ಮೇಲೆ. ಅಂದ್ರೆ ನೀವು ಅವ್ರಿಗೆ ಸತ್ಯ ಹೇಳೋದ್ರಿ? ಹೇಳ್ದೆ ಸರ್, ಎಲ್ಲ ಹೇಳ್ದೆ. ಅವಾಗ ಏನಂದ್ರ ಅವರು? ಅವ್ರು ಏನು ಹೇಳಿಲ್ಲ ಸರ್, ಮಾತೇ ಆಡಿಲ್ಲ ಒಂಚೂರು. ಅವ್ರ ಮನೇಲಿ ಅವ್ರ ಅಮ್ಮಂಗೆ ಅವ್ರ ಅಕ್ಕಂಗೆ ಇಬ್ರು ಹಾಕ್ದಿರು ಸರ್ ಅವ್ರಿಗೆ. ಅವ್ರಿಗೆ ಹೇಳಿದ್ರು ಏನೋ ಗೊತ್ತಿಲ್ಲ, ತುಂಬಾ ಅವರು ಟಾರ್ಚರ್ ಕೊಟ್ಟರು ಸರ್. ಕೆಟ್ ಕೆಟ್ ಮಾತಾಡ್ ಬೈಯೋದು, 3 ವರ್ಷ ಮಕ್ಳು ಇದ್ದಿಲ್ಲ ಸರ್ ನಮ್ಗೆ. ಹೇಳ್ತು ಇದು ಅಂತಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ 3 ವರ್ಷ ಮಕ್ಳು ಇದ್ದಿಲ್ಲ, ತುಂಬಾ ಕಷ್ಟ ಕೊಟ್ರು. ಆಮೇಲೆ ಕೆಟ್ ಕೆಟ್ ಮಾತೆಲ್ಲ ಬೈಯೋದು, ಬಂಜಿ ಅನ್ನೋದು ಆ ತರ ಎಲ್ಲ. ಇನ್ನ ಕೆಟ್ಟು ಮಕ್ಳು ಇದ್ದಿರೋ ಮನೆ ಎಲ್ಲ ಅಂತ ಏನೇನೋ ಬೈತಾ ಇದ್ರು ಸರ್. ಆಮೇಲೆ ಸರಿ ಅಂತಂದ್ಬಿಟ್ಟು ಮಕ್ಳು ಆಯ್ತು ಸರ್. ಮೊದಲನೇ ಮಗು ಪ್ರೆಗ್ನೆಂಟ್ ಆಗಿ ನಾಮಕರಣ ಎಲ್ಲ ಮಾಡಿ ಮಗು ಆಗಿ ನಾಮಕರಣ ಮಾಡಿ ಹೋದೆ ಸರ್ ಮನೆಗೆ. ಹೆಣ್ಣು ಎತ್ಕೊಂಡ್ ಬಂದಿದ್ದಾಳೆ ಅಂತಂದ್ಬಿಟ್ಟು ಅತ್ತೆನು ನಾದ್ನಿ ಚುಚ್ಚಿದ್ರು ಸರ್. ಆ ಮಗು ಗೆಚ್ಚಿ ಬಿಟ್ಟೋದು ಗಿಲ್ಲೋದು ಮಾಡ್ತಾ ಇದ್ರು. ಸರಿ ನಮ್ ಯಜಮಾನ್ರು ಇದ್ದಿದ್ರೆ ಇವ್ರು ಹಿಂಗ್ ಮಾಡ್ತಾ ಇರಲಿಲ್ಲ ಅಂತಂದ್ಬಿಟ್ಟು. ಅವ್ರೆಲ್ಲಿ ಹೋಗಿದ್ರು? ಅವ್ರು ಇರ್ಲಿಲ್ಲ ಸರ್, ಹಳೆ ಮನೇಲಿ. ಹೂ ಹಾಕ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಫಸ್ಟ್ ಹಳೆ ಮನೇಲಿ ಇದ್ದೋ ಸರ್. ನಮ್ ತಂದೆ ಮನೆಯಿಂದ ಹೋಗುವಷ್ಟರಲ್ಲಿ ಹೊಸ ಮನೆಗೆ ಕರ್ಕೊಂಡು ಹೋದ್ರು ಸರ್, ಬಾಡಿಗೆ ಮನೆಗೆ. ಆಮೇಲೆ ಸರಿ ಅಂತಂದ್ಬಿಟ್ಟು ಹೂ ಎಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ರು ಸರ್. 11 ಗಂಟೆ ನೈಟ್ ಅಲ್ಲಿ 9:30-10 ಗಂಟೆಲಿ. ಸರಿ ಈ ತರ ಜಗಳ ಆದಾಗ ಅಲ್ಲಿ ಮಗುನ್ ಚೂಟೋದು ಮಾಡೋದು ಮಾಡ್ದಾಗ ನನ್ಗೆ ತುಂಬಾ ಕೋಪ ಬಂತು. ಅವಾಗ ಕೇಳಿದ್ಕೆ ಜಗಳ ಆಯ್ತು ಸರ್, ಅವಾಗ ಇವ್ರು ಇದ್ದಿದ್ರೆ ಹಿಂಗ್ ಮಾಡ್ತಾ ಇರಲ್ಲ ಅಂತಂದ್ಬಿಟ್ಟು ಅವ್ರನ್ನ ಹುಡಿಕೊಂಡು ಹಳೆ ಮನೆ ತಕ್ಕ ಹೋದೆ ಸರ್ ನಾನು. ಅಲ್ಲಿ ಅವ್ರು ಇನ್ನೊಬ್ರು ಜೊತೆ ಮಲ್ಗಿರೋದ್ನ ನೋಡ್ಬಿಟ್ಟೆ ಸರ್. ಬೋಲ್ಟು ಹಾಕಿಲ್ಲ ಸರ್, ನಾನು ಹಾಗೂ ಕಣ್ಣಲ್ಲಿ ಕಣ್ಣಿಗೆ ನೋಡ್ದೆ ಸರ್. ಫ್ರೆಂಡು ಏನು ಅಂತಂದ್ಬಿಟ್ಟು ನೋಡ್ದೆ ಸರ್, ಬಾಳೆ ಇಷ್ಟಿಷ್ಟು ಉದ್ದ ಹಾಕೊಂಡಿದ್ರು ಸರ್. ನನ್ಗೆ ಶಾಕ್ ತಡ್ಕೊಳಕ್ ಆಗಿಲ್ಲ ಸರ್, ನಿಜವಾಗ್ಲು ಸರ್. ತುಂಬಾ ಇವತ್ತಿಗೂ ಆ ಮೂಮೆಂಟ್ ಮರೆಯಕ್ ಆಗ್ತಾ ಇಲ್ಲ ಸರ್ ನನ್ಗೆ. ಅಂದ್ರೆ ನಿಮ್ಮ ಸರ್ ನಮ್ ತಂದೆ ಕೊಡ್ಸಿದ ಇದ್ರ ಮೇಲೆ ಬೆಡ್ ಮೇಲೆನೆ ಇನ್ನೊಬ್ಬ ಹೆಂಗಸಿನ ತಂದು ಮಲ್ಗಿಸ್ಕೊಂಡಿದ್ರು ಸರ್. ಅದ್ ನೋಡ್ಬಿಟ್ಟು ನಾನ್ ಶಾಕ್ಗೆ ಈಚೆ ಬಂದ್ಬಿಟ್ಟೆ ಸರ್. ಈಚೆ ಬಂದೆ ನಮ್ ತಂದೆ ಫೋನ್ ಮಾಡ್ದೆ, ಆ ವಾಯ್ಸ್ ನ ಕೇಳಿಸ್ಕೊಂಡು ಈಚೆ ಬಂದ್ರು ಸರ್. ಈಚೆ ಬಂದ್ರು ಹಿಂದೆನೆ ನಮ್ ನಾದ್ನೇನು ಆ ಓನರ್ ಆಂಟಿ, ಬಾಡಿಗೆ ಮನೆಯಲ್ಲಿ ಓನರ್ ಆಂಟಿ ಇಬ್ರು ಹಿಂದೆ ಬಂದಿದಾರೆ ಸರ್.
ಅವಾಗ ನಿಮ್ ತಮ್ಮ ನೋಡಿ ಏನ್ ಕೆಲಸ ಮಾಡಿದಾರೆ, ಹಿಂಗ ಮಾಡು ನೀವು ಮೋಸ ಅಂತ ಎಲ್ಲ ಕೇಳಿದ್ಕೆ ಎಲ್ಲಿ ನಮ್ ತಮ್ಮ ಮೋಸ ಮಾಡಲ್ಲ ಅಂದ್ರು ಸರ್. ನೋಡಿದ್ರೆ ಹುಡುಗಿರ್ಲಿಲ್ಲ ಸರ್ ಅಲ್ಲಿ, ಎನ್ಸಿರ್ಲಿಲ್ಲ. ನೋಡಿದ್ರೆ ಎಲ್ಲೋದ್ರಲ್ಲಿ ಈಚೆನೆ ಇದ್ದೀನಲ್ಲ, ಎಲ್ಲೋದ್ರಲ್ಲಿ ಒಳಗಡೆ ಬಚ್ಚಿಟ್ಟಿದ್ರು ಸರ್ ಅವರು. ಹೋಗಿ ತೋರಿಸ್ತೇ ಸರ್, ಆ ಬೆಡ್ ಲೈಟ್ ಅಲ್ಲಿ ಅವ್ರ ಮುಖ ಕೂಡ ಸರಿಯಾಗಿ ನೋಡಕ್ ಆಗಿಲ್ಲ ಸರ್ ನನ್ಗೆ. ಆ ಹೆಂಗಸ್ ಮುಖ ಕೂಡ ನೋಡಕ್ ಆಗಿಲ್ಲ ಸರಿ ಅಂತಂದ್ಬಿಟ್ಟು ತೋರ್ಸಿದ್ದೆ ಸರ್. ಒಂಥರ ಶಾಕ್ ಆಗಿ ಹೊಸ ಮನೆ ತ ಬಾಡಿಗೆ ಮನೆ ತ ಬಂದ್ಬಿಟ್ಟೆ, ಇನ್ ಇರಲ್ಲ ನಾನು ಇವ್ರ ಜೊತೆಲಿ ಹಾಗೆ ಹೀಗೆ ಅನ್ಕೊಂಡು ಬಂದೆ. ಅವತ್ ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಸರ್, ಮನೆಗೂ ಹೋಗಿಲ್ಲ ಸರ್, ಅಲ್ಲೇ ಬಾಕ್ಲಲ್ಲೇ ಕೂತಿದ್ದೆ. ಆಮೇಲೆ ಅವ್ರ ಅಕ್ಕ ಏನೋ ಹೊಡೆದ್ರಂತೆ, ಹೊಡೆದ್ಬಿಟ್ಟು ಕಳ್ಸ್ಬಿಟ್ಟು ಬಂದ್ರಂತೆ, ಇವ್ರ ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬಂದ್ಬಿಟ್ಟು. ಆಮೇಲೆ ಬಂದು ಮನೆಗೆ ಅಪ್ಪನ್ನೆಲ್ಲ ಫೋನ್ ಮಾಡ್ಕ, ಅಪ್ಪ ನಮ್ಮ ಮಾವ ಅಂದ್ರೆ ನಮ್ಮ ತಾಯಿಯವ್ರ ಅಣ್ಣ ಸರ್, ನಮ್ಮ ಮಾವ ಎಲ್ಲ ಬಂದ್ರು ಸರ್. ಬಂದು ನನ್ನ ಕರ್ಕೊಂಡು ಬಂದ್ಬಿಟ್ರು ಸರ್. ಬಂದು ಮತ್ತೆ ಮಾತಾಡಿ ಒಂದ್ ತಿಂಗಳು ಇಟ್ಕೊಂಡು ಇಲ್ಲೇ ಅಪ್ಪ ಇದ್ರು ಸರ್. ಅವಾಗ ಒಂದ್ ತಿಂಗಳು ಒಂದ್ ವಾರ ಇಟ್ಕೊಂಡು ಕಳ್ಸಿದ್ರು ಸರ್ ಮತ್ತೆ. ಓಕೆ, ಅಲ್ಲೇ ಹೋದೆ ಸರ್. ಹೋದಾದ್ಮೇಲೆ ಮತ್ತೆ ಸರಿ ಕಾಲ್ಗೆಲ್ಲ ಬಿದ್ದು ಕ್ಷಮೆ ಕೇಳ್ಕೊಂಡ್ರು ಸರ್ ಸರಿ ಅಂತಂದ್ಬಿಟ್ಟು. ಮತ್ತೆ ಇನ್ನೊಂದು ಮಗು ಪ್ರೆಗ್ನೆಂಟ್ ಆದೆ ಸರ್ ನಾನು 3 ವರ್ಷ ಆದ್ಮೇಲೆ. ಒಂದ್ ಅಂದ್ರೆ ಮೊದಲನೇ ಮಗುಗೂ 3 ವರ್ಷ ಡಿಫ್ರೆಂಟ್ ಸರ್. 1 ವರ್ಷ ಆಗಾದ್ಮೇಲೆ ಆದೆ ಸರ್, ಮತ್ತೆ ಅದೇ ಇದು ಸರ್ ಅವರು, ಅವ್ರ ಬಿಹೇವಿಯರ್ ಇವಾಗ್ಲೂ ಸರ್. ಇವಾಗ ಆ ಮಕ್ಳು 8 ವರ್ಷದ ಒಂದ್ ಮಗು ಇದೆ, 6 ವರ್ಷದ ಒಂದು ಮಗು ಇದೆ ಸರ್. ಇವಾಗ್ಲೂ ಅದೇ ತರ ಮಾಡ್ತಾರೆ ಸರ್. ಅವ್ರ ಅತ್ತೆಗೂ ನನ್ ಕಂಡ್ರೆ ಆಗೋದಿಲ್ಲ, ಅವ್ರ ಅಕ್ಕಂಗೂ ಆಗೋದಿಲ್ಲ. ಏನೋ ಒಂಥರ ಇದ್ ಮಾಡ್ತಾರೆ, ಬೈತಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಇರೋದಾ ಅಥವಾ ಹೊರಗಡೆ ಬಂದ್ಬಿಡೋದ, ಆತರ ಯೋಚನೆ ಮಾಡ್ತೀನಿ. ಆತರ ಹೊರಗಡೆ ಬಂದ್ಬಿಟ್ರೆ, ಅವ್ರನ್ನೆಲ್ಲ ಬಿಟ್ಟು ಬಂದ್ಬಿಟ್ರೆ ಯಾವ ರೀತಿ ಬದುಕೋದು, ಹೇಗೆ ಕೆಲಸ ಮಾಡಿ ಹೇಗೋ ಬದುಕ್ಬೋದು. ಆದ್ರೆ ಸರ್ ಹೆಚ್ಚು ಕಮ್ಮಿ ಏನಾದ್ರು ಮಗು ಮಕ್ಳಿಗಾದ್ರೆ ದುಡ್ಡಿಲ್ಲ ಏನಿಲ್ಲ, ಯಾವ ರೀತಿ ಉಳ್ಸ್ಕೊಳ್ಳೋದು. ನಮ್ ತಾಯಿನೂ ಅಷ್ಟೇ ಸರ್, ಉಳ್ಸ್ಕೊಳಕ್ ಆಗಿಲ್ಲ ಸರ್. ಅವಾಗ ದುಡ್ಡಿದ್ದಿಲ್ಲ, ಉಳ್ಸ್ಕೊಳ್ಬೋದಾಗಿತ್ತು ಅಂತ ಅನ್ಸುತ್ತೆ. ತುಂಬಾ ಕಷ್ಟ ಇದೆ, ಹಾಗೆ ಬರಕ್ ಆಗೋದಿಲ್ಲ ಅಂತ ಅನ್ಸುತ್ತೆ ಸರ್. ನನ್ ತಮ್ಮನ ಕಡೆ ಸಪೋರ್ಟ್ ಇಲ್ಲ ಸರ್ ಅಷ್ಟೊಂದು, ಮದ್ವೆ ಆಗಿದೆ. ಆಮೇಲೆ ತಂದೆನೂ ಎಕ್ಸ್ಪೈರ್ಡ್ ಆಗೋದು ಸರ್, ಅವ್ರನ್ನು ತೀರ್ಕೊಂಡ್ರು ಸರ್. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಕಾಲ್ ಮಾಡ್ಲೋ ಬೇಡವೋ ಅಂತನ್ಬಿಟ್ಟು ಯೋಚನೆ ಮಾಡಿ. ಇಲ್ಲ ತಾಯಿ, ಕ್ಷಮೆ ಇರಲಿ, ನನಗೆ ನೀನು ಫೋನ್ ಮಾಡಿ ಕಟ್ ಮಾಡ್ತಿದ್ದ ಕಾರಣಕ್ಕೆ ಹಂಗಂದೆ ಹೊರತು ನಿನ್ನ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಅಲ್ವಾ. ಹೌದಲ್ವಾ, ಇರಲಿ. ಈಗ ಒಂದು ಅರ್ಥ ಮಾಡಿಕೋ, ಬಹುಶಃ ಈಗ ನೀನು ಈ ಉತ್ತರವನ್ನು ಪ್ರಶ್ನೆಯನ್ನು ನೀನೇ ಹೇಳ್ತಾ ಇದ್ದಿ. ಈ ಕಡೆ ಇಷ್ಟೆಲ್ಲ ದುರಂತಗಳನ್ನು ಅಥವಾ ದುರ್ಮಾರ್ಗದ ಮೂಲಕ ಬೇರೆ ಹೆಣ್ಣಿನ ಜೊತೆ ಮಲಗಿ ತನ್ನ ದೇಹವನ್ನು ತನ್ನ ದೇಹ ಹಾಳಾದವರನ್ನು ದೇಹ ಹೊಲಸೋದರನ್ನು ನಾವು ಸ್ನಾನದ ಮೂಲಕ ಸರಿ ಮಾಡ್ಬೋದಮ್ಮ, ಬಟ್ ಈ ಮನಸ್ಸನ್ನು ಹೊಲಸು ಮಾಡಿಕೊಂಡಿರೋರು ಬಹಳ ಕಷ್ಟ. ಯಾಕಂದರೆ ಇವನಿಗೇನೋ ಕೆಟ್ಟ ಸಂಬಂಧ ಇದೆ ಅಂತ ಅಲ್ಲ, ಏನೂ ಇಲ್ಲದಾಗಲೂ ಕೂಡ ಇವನು ಅಂಥದ್ದೇನೋ ಒಂದು ಕಾಳಜಿ, ಅಂಥದ್ದೇನೋ ಒಂದು ಜವಾಬ್ದಾರಿ ತಗೊಳ್ಳೇ ಇಲ್ಲ ಯಾವತ್ತು. ಆ್ಯಂಡ್ ಈಗ ಇವೆಲ್ಲ ಕೆಟ್ಟ, ಈಗ ಅತ್ತೆಯಿಂದ ಹಿಡಿದು ಅವ್ರ ಮಕ್ಕಳಿಂದ ಅವ್ರ ಮಗಳಿಂದ ಹಿಡಿದು ಈ ಗಂಡನಿಂದ ಹಿಡಿದು ಎಲ್ಲರೂ ಕೂಡ ಈ ಮಟ್ಟಿನ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ನೀನು ಹೇಳ್ತೀಯ ಈಗ ನನ್ನ ತಾಯಿನ ಅವತ್ತಿಗೆ ಹಣ ಇದ್ದರೆ ಉಳಿಸ್ಕೊಳ್ಬೋದಿತ್ತು, ಅದು ನಿಜ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಈಗ ನೀನು ಆಚೆ ಬಂದರೂ ಅಷ್ಟು ಸುಲಭ ಅಲ್ಲ ಸರ್, ಆಚೆ ಬಂದರೂ ನನ್ನ ಕೈಲಿ ಅಂದ್ರೆ ನೀನೇ ನಿರ್ಧಾರ ಮಾಡಿದೀಯ ಅಂದಮೇಲೆ ನಾನೇನು ಹೇಳಲಿ. ಈಗ ನಾನು ಬಾ ಅಂತ ಅಥವಾ ಬರಬೇಡ ಅಂತ ನಾನು ಹೇಳೋದು ಆಮೇಲೆ, ನಾನು ಇನ್ನೂ ಅದನ್ನು ಪರಾಮರ್ಶೆ ಮಾಡ್ತೀನಿ, ಸತ್ಯ ತಿಳಿಸ್ತೀನಿ. ಆದರೆ ನೀನು ಮೊದಲೇ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿರೋ ಆದಮೇಲೆ ನನ್ನ ಮಾತಲ್ಲ ಅವಶ್ಯಕತೆಯೇ ಇಲ್ಲ ಸರ್. ಅದು ನಾನು ನಿರ್ಧಾರ ಮಾಡಿದ್ದಲ್ಲ ಸರ್, ನಮ್ಮ ಮಾವನಿಗೆ ಹೇಳಿದೆ ಸರ್. ನಮ್ಮ ತಾಯಿ ಇಲ್ವಾ ಸರ್, ಅವರ ಅಣ್ಣಂಗೆ ಬಂದೆ ಸರ್ ಇವತ್ತು, ನಾನು ನಮ್ಮ ತಮ್ಮನ ಮನೆಯಲ್ಲೇ ಇದ್ದೀನಿ ಸರ್. ಬಂದೆ ಅವ್ರಿಗೆ ಹೇಳಿದೆ ಸರ್, ಇವಾಗ್ಲೂ ಜಗಳ ಆಯ್ತು ಸರ್ ಸ್ವಲ್ಪ. ಏನೋ ಬೇರೆ ಹೆಂಗಸ್ ಮುಂದೆ ಬೈದ್ಬಿಟ್ರು ಸರ್, ಅದು ನಾನು ತಡ್ಕೊಂಡಿಲ್ಲ. ಯಾರು ಬೈದಿದ್ದು? ನಮ್ಮ ಯಜಮಾನ್ರೆ ಸರ್. ನಿನ್ನ? ಹಾ ಸರ್, ಅದು ರೋಡಲ್ಲೇನೆ ಜಗಳ ಆಯ್ತು ಸರ್, ಈ ತರ ನೀವು ಮುಚ್ಚಿಟ್ಟು ಮಾಡ್ಬಿಟ್ರಿ ಹಾಗೆ ಹೀಗೆ, ಅದಕ್ಕೆ ನಾನು ಹೀಗ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ತಾರೆ ಸರ್.
ಅದನ್ ಬಂದು ನಮ್ಮ ಮಾವಂಗೆಲ್ಲ ಹೇಳಿದೆ ಸರ್, ಅವರು ಇಲ್ಲ ಅಮ್ಮ ಹಾಗಾಗೋದಿಲ್ಲ ಅಂತ ಹೇಳಿ ಬುದ್ಧಿವಾದ ಹೇಳಿದ್ರು ಸರ್, ಆದ್ರಿಂದ ಆ ತರ ಹೇಳಿದೆ ಸರ್ ಅಷ್ಟೇ. ಅಲ್ಲಮ್ಮ ನಿಮ್ ಮಾರ್ಗದರ್ಶನ ಬೇಕು ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಆತ ಇವತ್ತು ಬೇರೆ ಹೆಣ್ಣಿನ ಆ ಚಟವನ್ನು ಮುಂದುವರಿಸ್ಲಿಕ್ಕೆ ಅವನಿಗಿರೋ ಒಂದೇ ಕಾರಣ ಅಂದರೆ, ಅವತ್ತು ನೀವು ಇದನ್ನು ಮುಚ್ಚಿಟ್ರಿ ಅಂತ ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂದರೆ ಅದು ಯಾವ ಧರ್ಮವು ಅಂತಹ ಹೊಲಸನ್ನು ಇನ್ಯಾವುದನ್ನು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಆತ ಕಾರಣನೇ ಇಲ್ಲ ಅವನ ಹತ್ರ. ಈಗ ಇರೋ ಒಂದು ಕಾರಣ ಏನಂದರೆ, ಅವತ್ತು ನೀವು ಮುಚ್ಚಿಟ್ರಿ ಅದಕ್ಕೆ ನಾನು ಇವತ್ತು ಹಿಂಗೆ ಮಾಡ್ತಿದ್ದೀನಿ ಅಂತ. ಇದು ಬಹಳ ಕೆಟ್ಟ ಕಾರಣ. ಆ್ಯಂಡ್ ಅಂಥದ್ದೇನೋ ಒಂದು ಅವರ ಮುಚ್ಚಿಟ್ಟಿದ್ದರ ಬಗ್ಗೆ ನಿನಗೆ ಅಸಮಾಧಾನ ಇದ್ರೆ ಮದುವೆ ಆದ ಶುರುವಿನಲ್ಲಿ ಕಳಿಸ್ಬಿಡ್ಬೋದಿತ್ತಲ್ವಾ? ಅಟ್ಲೀಸ್ಟ್ ಒಂದು ಎರಡು ಮಕ್ಕಳನ್ನು ಹೆತ್ತು ನಿನ್ನ ಭೋಗಕ್ಕೆ ಬಳಸ್ಕೊಂಡು ಆ್ಯಂಡ್ ಗಂಡನ ಥರ ಮುಖವಾಡ ಹಾಕ್ಕೊಂಡು ಬದುಕೊಂಡು ಆ್ಯಂಡ್ ಇವತ್ತು ಬೇರೆ ಹೆಣ್ಣಿನ ಸುಖಕ್ಕೋಸ್ಕರ ಈ ಕಾರಣ ಕೊಟ್ಟು ಆಚೆ ಇಡ್ತಾ ಇದೆಯಾ ಅನ್ನೋದು ಒಂದು ಬಿಟ್ಟರೆ, ಬಹುಶಃ ಈ ಕಾರ್ಯಕ್ರಮ ಕೇಳಿಸ್ಕೊಳ್ಳೋ ಅಂತಹ ಮನಸ್ಥಿತಿ ಇರತಕ್ಕಂತಹ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಸುತ್ತಮುತ್ತ ಇದ್ದರೆ ದಯವಿಟ್ಟು ಹೇಳ್ತೀನಿ, ಮಕ್ಕಳ ಮುಖವನ್ನು ನೋಡ್ಕೊಂಡು ನೀನು ಅಲ್ಲಿ ಇರು ಅಂತ ನಾನು ಖಂಡಿತ ಹೇಳೋದಿಲ್ಲ. ನೋಡ್ತಾಯಿ, ನೀನು ಬಿಟ್ಟು ಬಾ ಅಥವಾ ಅಲ್ಲಿ ಇರು, ನನ್ನ ವಿಚಾರ ಅದಲ್ಲ. ನಾನು ಹೇಳ್ತಾ ಇರೋದು, ಅವನು ಬೇರೆಯವಳ ಜೊತೆ ಮಲಗಿರೋ ಅದನ್ನು ಕಣ್ಣಾರು ನೋಡಿ ಆದಮೇಲೂ ಕೂಡ ನೀನು ಅದಕ್ಕೊಂದು ಅಂತ್ಯ ಆಡದೇನೆ, ಮಕ್ಕಳಿದ್ದಾರೆ ಅಥವಾ ಮಕ್ಕಳಿಗೇನು ಆದರೆ ಏನೋ ಮಾಡೋದು ಹೆಂಗೆ, ಹಣ ಇಲ್ಲ, ಈ ಕಾರಣಗಳನ್ನ ಕೊಟ್ಟುಕೊಂಡು ಬದುಕುತ್ತಿದೆಯಾ ಅಂದರೆ, ಬಹುಶಃ ನಾನು ಹೇಳಿದ್ನಲ್ಲ, 3 ದಿನ ಬದುಕಿದ್ರೂ ಒಂದು ಧರ್ಮಯುತವಾದ ಬದುಕನ್ನು ಬದುಕಬೇಕು. ಆ್ಯಂಡ್ ನೋಡಮ್ಮ, ನಿನ್ನ ತಾಯಿ ಸಲುವಾಗಿ ನಿನ್ನ ತಾಯಿ ವಿಚಾರ ತೊಗೊಂಡ್ರು ಕೂಡ ಅವತ್ತು ಹಣ ಇರಲಿಲ್ಲ, ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಅನ್ನೋದು ಒಂದು ಬಿಟ್ಟರೆ, ಬಹುಶಃ ಅವತ್ತು ಆ ಸಾವಾಗದೆ ಇಂಥ ಕೆಟ್ಟ ಅಪ್ಪಂದಿರ ಜೊತೆ ನರಳ್ಕೊಂಡು ಆತ ಆಕೆ ಬದುಕಬಾರ್ದಿತ್ತು ಹಾಗೆ ನೋಡಿದ್ರೆ. ಅಂದ್ರೆ ಅಂತ ಸಾವೇ ಅದ್ಭುತ ಅಲ್ವಾ ಅದು? ಈಗ ನಿಮ್ಮ ತಾಯಿ ಉಳಿದಿದ್ರೆ ನೀನು ಬಹಳ ನಿಮ್ಮ ತಾಯಿಯನ್ನ ಈಗ ಆತ್ಮಹತ್ಯೆ ಅಂತದ್ದೇನೋ ಮಾಡ್ಕೊಳ್ತಾರೆ, ಏನೋ ಶೋಕಿಗೆ ಮಾಡ್ಕೊಳ್ತಾರೆ, ಅಂತದ್ದೇನೋ ದುಃಖ ಇರೋದಕ್ಕೆ ತಾನೇ ಮಾಡ್ಕೊಳ್ಳೋದು. ಅಂಡ್ ಅವತ್ತು ನೀವು ದುಡ್ಡು ಕೊಟ್ಟು ಉಳಿಸ್ಕೊಂಡಿದ್ರು ಕೂಡ ಆಕೆಯನ್ನ ಇನ್ನೊಂದು ರೀತಿಯ ನರಕಕ್ಕೆ ನೀವೇ ತಯಾರು ಮಾಡ್ತಾ ಇದ್ರಿ. ಹೌದಲ್ವಾ? ಹಾಗಂತ ನಾನು ಹೇಳೋದು, ನಿನಗೆ 2 ಆಯ್ಕೆ ಕೊಡ್ತೀನಿ. ಮೊದಲು ಈತ ತನ್ನ ಗಂಡ, ಈಗ ತನ್ನ ಗಂಡ ಅಂತ ನೀನು ಮಕ್ಕಳಿಗೋಸ್ಕರ ತಂದೆಯಾಗಿ ನೋಡೋದು ಬೇರೆ, ಬಟ್ ಒಬ್ಬ ಪ್ರತ್ಯೇಕ ಗಂಡ ಅಥವಾ ವ್ಯಕ್ತಿಯಿಂದ ತಗೊಂಡ್ರೆ ಅವನು ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ನಾನು ಜವಾಬ್ದಾರಿ ಇದೆ, ನನಗೆ ಹೆಂಗಿರಬೇಕು ಅನ್ನೋದನ್ನು ಬಿಟ್ಟು ಅವನ ಸುಖಕ್ಕೋಸ್ಕರ ಇನ್ನೊಬ್ಬರನ್ನು ಕರ್ಕೊಂಡು ಬಂದು ಅದೇ ಹಾಸಿಗೆ ಮೇಲೆ ಮಲಗಿಸ್ಕೊಳ್ಳುವಷ್ಟು ಮುಂದಕ್ಕೆ ಹೋಗಿದ್ದಾನೆ ಅನ್ನೋದಾದರೆ ಅವನ ಮೇಲಿನ ಮೋಹವನ್ನು ಬಿಡು ಮೊದಲು. ಈಗ ನನ್ನ ಹೆಂಡತಿ ತಪ್ಪಾಯಿತು, ನಾನು ಹಂಗೆ ಮಾಡಬಾರ್ದಿತ್ತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ತಮ್ಮ ತಪ್ಪನ್ನು ತಿದ್ದುಕೊಂಡು ಜವಾಬ್ದಾರಿ ತಗೊಳ್ಳೋರು ಬೇರೆ. ಅವತ್ತು ನೀವು ಹಂಗೆ ಮಾಡಿದ್ರಿ, ನಾನು ಅದಕ್ಕೆ ಇವತ್ತು ಹಿಂಗೆ ಮಾಡ್ತೀನಿ ಅಂತ ಅಂದ್ಕೊಂಡು ತಮ್ಮ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳೋರ ಜೊತೆ ಇರಬಾರ್ದು, ಅಥವಾ ಇದ್ದರೂ ಕೂಡ ಅವರನ್ನು ನಾವು ಲೆಕ್ಕಕ್ಕೆ ತಗೊಳ್ಬಾರ್ದು. ಈಗ ನಿನ್ನ ದುಃಖ ಯಾವ ಕಾರಣಕ್ಕೆ, ನನ್ನ ಗಂಡ ಹಿಂಗೆ ಮಾಡ್ತಿದ್ದಾನೆ ಅಂತ? ಅರೇ ಸತ್ಯ ಮಾಡಾಯ್ತಮ್ಮ, ಅದು ನಿನ್ನ ಕಣ್ಣಾರೆ ನೋಡಿಯೂ ಆಯಿತು, ಇನ್ನೇನಲ್ಲ ಅಳ್ಳಿಕೆ ಏನಿದೆ ಅಲ್ಲಿ? ನಿನ್ನ ಬದುಕನ್ನು ಮುಡಿಪಿಡೋದಾದರೆ ಆ ಮಕ್ಕಳಿಗೆ ಮುಡಿಪಿಡು, ಇದೇ ಮನೆಯಲ್ಲಿ ಇರ್ತೀನಿ, ನನ್ನ ಹಕ್ಕು, ಈ ಮಕ್ಕಳು ಹುಟ್ಟಿದ್ದಾರೆ, ಈಗ ನಾನು ಆಚೆ ಹೋಗಿ ಇನ್ಯಾವನ್ನು ಮದುವೆ ಆಗಿ ಇನ್ನೇನು ಮಾಡಲಿಕ್ಕೆ ನನ್ನ ಕೈಲಿ ಶಕ್ತಿನೂ ಇಲ್ಲ, ಆ ಹಂತದಲ್ಲಿ ನಾನು ಇಲ್ಲೂ, ನನಗೆ ಮುಖ್ಯ ಈ 2 ಮಕ್ಕಳು. ನಾನು ಡಿಪ್ರೆಷನ್ನು ಅದು ಇದು, ನನಗೆ ಯಾರೂ ಇಲ್ಲ, ನನ್ನ ಗಂಡ ಹಿಂಗೆ ಮಾಡಿಬಿಟ್ಟ, ಇವ್ರು ಯಾರೂ ಗಂಡನಾಗಿಲ್ಲ, ಇವರೆಲ್ಲ ಸುಖಕ್ಕೋಸ್ಕರ ಹೆಂಡತಿನೂ ಏನೋ ತಾಯಿ ಸೀರೆ ಬಿಚ್ಚೋಕ್ಕೂ ಹೆಸ್ದಾರಲ್ಲ ಇಂಥ ನನ್ನ ಮಕ್ಕಳು, ಇಂಥವ್ರನ್ನೆಲ್ಲ ಮುಖ್ಯ ಪ್ರಾಧಾನ್ಯತೆ ಕೊಡೋದನ್ನು ಬಿಡಬೇಕು, ಇಂಥವ್ರನ್ನೆಲ್ಲ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕು. ಆ್ಯಂಡ್ ಬಹುಶಃ ನಾನು ನಿನಗೆ ಈ ಮಟ್ಟಿನ ಕಠೋರತೆಯ ಮನಸ್ಥಿತಿಯನ್ನು ಯಾಕೆ ತುಂಬುತ್ತಾ ಇದ್ದೀನಿ ಗೊತ್ತಾ? ನೀನು ಯಾರು ಶ್ರೀರಾಮಚಂದ್ರನನ್ನು ಬಿಡೋ ಯೋಚನೆ ಮಾಡ್ತಾ ಇಲ್ಲ, ಅವನ ಆ ಕೆಟ್ಟ ಮನಸ್ಥಿತಿಯನ್ನು ಕಣ್ಣಾರೆ ನೋಡಿಬಿಟ್ಟಿದೀಯ. ಆ್ಯಂಡ್ ನಾನು ಹೇಳ್ತಾ ಇರೋದು, ಅವನು ಬೇರೆಯವ್ರ ಜೊತೆ ಮನಗಿದ್ದನ್ನು ನೀನು ಕ್ಷಮಿಸ್ಬೋದಮ್ಮ, ಬಟ್ ಅದು ಸರಿ ಅಂತ ಹೇಳೋ ಮನಸ್ಥಿತಿ ಇದೆಯಲ್ಲ, ತನ್ನದೇ ಸರಿ ಅಂತ ಹೇಳೋ ಕಾರಣಗಳಿದ್ದಾವಲ್ಲ, ಇಂಥವರನ್ನು ನಾವು ಬದಲಾಯಿಸ್ಕೊಂಡು ಜೀವನ ಕಳಿಯೋಕ್ಕಾಗಲ್ಲ. ನಾನು ನೀನು ಮೊದಲು ಹೇಳಿದ್ನಲ್ಲ, ನಿನ್ನ ಆರೋಗ್ಯ, ನಿನ್ನ ನಾನು ಡಿಪ್ರೆಷನ್ಗೆ ಮಾತ್ರೆ ತಾಳ್ತಿದ್ದೀನಿ, ಅದು ಯಾವ ಕಾರಣಕ್ಕೆ, ನೀನು ಯಾವ ಕಾರಣಕ್ಕೆ ಅಳ್ತಾ ಇದೆಯೋ ಅದೆಲ್ಲ ನಡೆದು ಹೋಗಿದೆ, ಮತ್ತು ಅದು ಯಾವತ್ತೂ ವಾಪಸ್ ಬರೋದಿಲ್ಲ. ನಿನ್ನ ತಾಯಿ ಕಾರಣಕ್ಕೆ ಅಳ್ತೀಯ, ಆಕೆ ಓದಾಯಿತು ಮತ್ತು ವಾಪಸ್ ಬರಲ್ಲ, ಅದು ವ್ಯರ್ಥ. ನಿನ್ನ ಇನ್ನ ತಂದೆ ಕಾರಣಕ್ಕೆ ಅಳ್ತೀಯ, ಅದು ಹೋಗಾಯ್ತು, ಅದು ವಾಪಸ್ ಬರಲ್ಲ. ಆ್ಯಂಡ್ ನಿನ್ನ ಗಂಡನ ಈ ಹೊಲಸು ಜೀವನಕ್ಕೆ ಅಳ್ತೀಯ, ಅದು ಆಲ್ರೆಡಿ ಮಾಡಾಯಿತು, ಅದನ್ನು ಕೂಡ ನೀನು ಮರಿತೀನಿ ಅಂದರೂ ಅದು ಮರೆಯೋಕ್ಕಾಗಲ್ಲ.
ಅಂದರೆ ನೀನು ಯಾವುದನ್ನು ಡಿಪ್ರೆಷನ್ ಅಥವಾ ಯಾವ ಕಾರಣವನ್ನು ಕೊಡ್ತಾ ಇದೆಯೋ ನಿನ್ನ ಡಿಪ್ರೆಷನ್ಗೆ ಅದೆಲ್ಲವೂ ನಡೆದಿರೋದು ಸತ್ಯ. ನೀನು ಮೊದಲು ಅದನ್ನು ಒಪ್ಕೊಳ್ಬೇಕು. ಆ್ಯಂಡ್ ಪ್ರೇಮ ಅಥವಾ ಪ್ರೀತಿ, ನನಗನ್ಸುತ್ತಮ್ಮ ಈಗ ನಿನ್ನ ಎರಡು ಮಕ್ಕಳು ನಿನಗೆ ಒಬ್ಬ ತಾಯಿಯಾಗಿ ನಿನಗೆಷ್ಟು ಇವತ್ತು ಕಾಳಜಿ ಇದೆ, ಅವ್ರಿಗೇನಾದರೆ ಏನು ಮಾಡೋದು, ಒಬ್ಬ ತಂದೆಯಾಗೂ ಕೂಡ ಅವನಿಗೂ ಇರಬೇಕದು, ನೀನೊಬ್ಬನಿಗಲ್ಲ. ಯಾಕೆ ಗೊತ್ತಿಲ್ಲ ಸರ್, ಹೂ ಕಟ್ಟಿ ಮಾರೋದು, ಅದೇ ಮಾರ್ಕೆಟ್ ಹೋಗಿ ಮಾರ್ಕೊಂಡ್ ಬರೋದು ಸರ್ ಹೂನ. ಸರಿ ಅಂತ ಅಂದ್ಬಿಟ್ಟು ಅಕ್ಕಂಗ್ ಇನ್ನೊಬ್ರ ಅಕ್ಕಂಗ್ ಜಾಂಡೀಸ್ ಬಂದು ತೀರ್ಕೊಂಡ್ರು, ಇನ್ನೊಬ್ರಕ್ಕ ಇದಾರೆ ಎರಡನೇ ಅಕ್ಕ, ಅವ್ರಿಗೂ 50-60 ವರ್ಷ ಆಗಿದೆ ಸರ್, 50 ವರ್ಷ ಆಗಿದೆ. ಮಕ್ಳು ಕಂಡ್ರೆ ಇಷ್ಟ ಸರ್, ಹೆಣ್ಮಗುಗಿಂತ ಗಂಡ್ ಮಗು ಕಂಡ್ರೆ ಇಷ್ಟ. ನನ್ಗೂ ಥೈರಾಯ್ಡ್ ಅದೆಲ್ಲ ಇದೆ ಸರ್, ಆದ್ರೂ ನನ್ಗೆ ಇಷ್ಟ ಇಲ್ಲ ಸರ್ ಅಲ್ಲಿ ಇರೋದಕ್ಕೆ, ಬೇರೆ ಸಪ್ರೇಟ್ ಬಂದ್ಬಿಡೋಣ ಅಂದ್ರೆ. ನೋಡಮ್ಮ ನಾನೀಗ ಹೇಳು, ಈಗ ನೀನ್ ಕೆಲ್ಸ ಮಾಡ್ತಾ ಇದೀಯಾ? ಇಲ್ಲ ಸರ್ ಕೆಲ್ಸ ಇಲ್ಲ ಸರ್, ಆದ್ರೆ ಸರ್ ಅಪ್ಲಿಕೇಶನ್ ತಗೊಂಡು ಕೊಟ್ಟೆ, ಕೆಲ್ಸ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ನಂಗೆ. ಅಂದ್ರೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ತಯಾರಿದ್ದೀರಾ ನೀವು? ಓ ಸರ್ ಇದ್ದೀನಿ ಸರ್, ಕರೆಕ್ಟ್ ಆಗಿ ನಾನು ನಂಬಿಕೆಯಿಂದ ಮಾಡ್ತೀನಿ ಸರ್, ನ್ಯಾಯವತ್ತು ಹೇಗ್ ಮಾಡ್ಬೇಕು ನಿಯತ್ತಿಂದ ಮಾಡ್ತೀನಿ ಸರ್, ಯಾವ ಕೆಲ್ಸ ಆದ್ರೂ ಸರ್ ಭೇದ ಭಾವ ಇಲ್ಲ ಸರ್. ಓಕೆ ನೋಡ್ತಾಯಿ, ನಾನು ಹೇಳೋದನ್ನು ಕೇಳಿಸ್ಕೊ. ಬಹುಶಃ ಈ ಸಮಯದಲ್ಲಿ ನಾನು ಹೇಳೋ ಮಾತು ಕೊಂಚ ನಿನಗೆ ವಿಚಿತ್ರ ಅನ್ನಿಸ್ಬೋದು, ಬಟ್ ನೀನು ದಯವಿಟ್ಟು ಇದನ್ನು ನಿನಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ನಾನು ಹೇಳ್ತೀನಲ್ಲ, ನೀನು ಅಲ್ಲಿದ್ದು ಅವರ ದೌರ್ಜನ್ಯವನ್ನು ಒಂದು ರೀತಿ ದುಃಖ ಅಂತ ಅಂದುಕೊಳ್ಳೋದಾದರೆ ಆಚೆ ಬಂದರೂ ಕೂಡ ಅದು ಹೂವಿನ ಹಾಸಿಗೆಯಲ್ಲ ಅನ್ನೋದನ್ನು ಒಪ್ಕೊಳ್ಬೇಕು. ಈಗ ನಿನ್ನ ತವ್ರ ಮನೆಯಲ್ಲಿ ನೀನು ಇದ್ದೀಯ ಅಂದರೂ ಕೂಡ ಈಗ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋ ಹಾಗೆ ನೀನು ಹೊರಗಿನವಳು, ನಿನಗೆ ಅದು ಹಬ್ಬಕ್ಕೆ ಹೋಗಿ ಬರೋ ಜಾಗ ಅಷ್ಟೇ. ಅದಾಗಿಯೂ ಮಗಳನ್ನೇ ಮಗ ಅಂದುಕೊಳ್ಳೋರು ಬಹಳ ಕಡಿಮೆ, ಹೌದಲ್ವಾ? ಒಂದು ಅರ್ಥ ಮಾಡ್ಕೋ, ನೀನು ಇದೇ ಮನೆಗೆ ಬಂದು ಯಾವ ಮನೆಯಲ್ಲಿ ನಿನಗೆ ಅವಮಾನ ಆಯಿತು, ಯಾವ ಮನೆಯಲ್ಲಿ ದೌರ್ಜನ್ಯ ಮಾಡಿದ್ರು, ಆಗ ನೀನು ಮಾಡಿಸ್ಕೊಂಡೇ ಅದಕ್ಕೆ ಮಾಡಿದ್ರು. ಈಗ ನಿನ್ನ ತಲೆಯಲ್ಲಿ ಇದ್ದಿದ್ದೇನು, ನನಗೆ ಯಾರೂ ಹೇಳೋರು ಕೇಳೋರಿಲ್ಲ, ಅಥವಾ ಓ ಇವನು ಬಿಟ್ಟು ಹೋಗ್ಬಿಟ್ರೆ ನನ್ನ ಬದುಕು ಮುಗಿದು ಹೋಗುತ್ತೆ, ಅಥವಾ ಊರು ಏನೋ ಮನೆ ಗೌರವ ಹಾಳಾಗ್ಬಿಡುತ್ತೆ, ಅಥವಾ ನಮ್ಮ ಅಪ್ಪ ಅಮ್ಮನ ಗೌರವ ಹಾಳಾಗ್ಬಿಡುತ್ತೆ, ಅಥವಾ ಮಕ್ಕಳಿಗೆ ಏನೋ ಆಗ್ಬಿಡು, ಅಂದರೆ ಈ ಕಾರಣಗಳನ್ನ ಕೊಟ್ಕೊಂಡು ನೀನು ಎಲ್ಲಿವರೆಗೂ ಕೆಟ್ಟದ್ದರ ಮುಂದೆ ಕೆಟ್ಟವರ ಮುಂದೆ ತಲೆ ಬುಗ್ಗಿಸ್ತು, ಅವ್ರು ನಿನ್ನನ್ನು ತುಳಿಯೋದಕ್ಕೆ ನೀನೇ ಒಂದು ದಾರಿ ಮಾಡಿಕೊಟ್ಟೆ. ನನಗನ್ಸುತ್ತೆ, ನನ್ನ ಜ್ಞಾನದ ಅಥವಾ ನನ್ನ ಅರಿವಿನ ಪ್ರಕಾರ ಹೇಳ್ತೀನಿ, ನೀನು ಆಚೆ ಹೋಗುವ ನಿರ್ಧಾರ ಮಾಡಿದ್ರೂ ಕೂಡ ನಿನ್ನ ಸ್ವಯಂ ಕೃತವಾಗಿ ಯಾವುದೋ ಒಂದು ಮಗುವನ್ನು ಕರ್ಕೊಂಡು ಮಾತ್ರ ನೀನು ಹೋಗಬಹುದು. ಎರಡು ಮಕ್ಕಳು ಇದ್ದಾವೆ ನನಗೆ ಗೊತ್ತು, ಆದರೆ ನಿನ್ನ ಸಾಮರ್ಥ್ಯ ನಾನು ಹೇಳ್ತಾ ಇರೋದು, ನೀನೆಲ್ಲೋ ಈಗ ಆಚೆ ಹೋಗಿರೋ ನಿರ್ಧಾರ ಬೇಡ. ಈಗ ಒಂದಮ್ಮ ನೀನು ಅಂತ ಇನ್ಯಾವಳ ಜೊತೆನೋ ಮಲಗಿರೋದನ್ನೇ ಕ್ಷಮಿಸ್ಬಿಟ್ಟಿದ್ಯಾ? ಅದು ಕಾಲೋನಿ ಸರ್ ಅಲ್ಲಿ ಮನೆ ಮನೆ ಮುಂದೆ ಎಲ್ಲ ಪಾಳ್ ಬಿದ್ದಿರೋ ಮನೆ ಸರ್, ಪೊಲೀಸ್ ಕ್ವಾರ್ಟರ್ಸ್, ಪೊಲೀಸ್ ಕ್ವಾರ್ಟರ್ಸ್ ಸರ್, ಅಲ್ಲಿ ಡ್ರಗ್ಸ್ ತಗೋತಾರೆ ಸರ್, ವಯಸ್ಸು ಹುಡುಗರು ಎಲ್ಲ ಬರ್ತಾರೆ ಆ ಪಾಳ್ ಬಿದ್ದಿರೋ ಮನೆಯಲ್ಲಿ ಎಲ್ಲ ತಗೊಂಡು ಹೋಗ್ತಾರೆ ಸರ್, ಅದ್ರ ಎದುರುಗೆ ಇದೆ ಮನೆ ಸರ್, ನಿಂತ್ಕೊಂಡು ನೋಡು ಅಂದ್ರೆ ಫುಲ್ಲು ಮೂರ್ ಆಫೀಸರ್ ಇದ್ರು ಅದ್ರಲ್ಲಿ ನಿಂತ್ಕೊಂಡು ನೋಡಿದ್ರು ಎಲ್ಲ ಕಾಣಿಸುತ್ತೆ ಸರ್ ಆ ತರ ಇದೆ, ಅದಕ್ಕೆ ಅಲ್ಲಿ ಇರೋದ ಬೇಡ ಅಂತಾನೆ ಯೋಚನೆ ಮಾಡ್ತಾ ಇದ್ದೆ ಸರ್. ನಮ್ ಮಾವನ್ಗೆ ಹೇಳಿದ್ರು ಯಾರು ಅರ್ಥ ಮಾಡ್ಕೊಂತಾ ಇಲ್ಲ ಸರ್. ಅಲ್ಲ ತಾಯಿ, ಈಗ ಮನೆ ಅಲ್ಲಿದೆ ಆದ್ರೆ ಅದ್ರ ಮುಂದೆ ಯಾವ್ದೋ ಕ್ವಾರ್ಟರ್ಸ್ ಇದೆ, ಅಲ್ಲೇನೋ ಜನ ತಗೊಳ್ತಾರೆ, ನಿನ್ ಗಮನ ಆ ಕಡೆ ಇಲ್ಲ ಸರ್. ಅಲ್ಲ ಈಗ ನಾನು ಹೇಳೋದನ್ನು ಕೇಳುವ, ನಿನ್ನ ಗಮನ ಆ ಕಡೆ. ಈಗ ನಾನು ಹೇಳ್ತಾ ಇರೋದು ನೀನೀಗ ಆಚೆ ಬಂದು ಸಪ್ರೇಟ್ ಮನೆ ಮಾಡಿಕೊಂಡ್ರು ಆ ನಿನ್ನ ಮಕ್ಕಳಿಗೆ ಅಲ್ಲೊಂದು, ಈಗ ಮುಂದೆ ಅವರ ಭವಿಷ್ಯವನ್ನು ಯೋಚನೆ ಮಾಡಿದ್ರೆ ನೀನೀಗ ಆಚೆ ಬಂದುಬಿಟ್ರೆ ನಿನ್ನ ಮಕ್ಕಳಿಗೆ ಏನೂ ಸಿಗಲ್ಲ, ಅಥವಾ ನಿನ್ನ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಅದು ಒಳ್ಳೆಯದೂ ಅಲ್ಲ. ನಾನು ನೀನು ಡೈವರ್ಸ್ ಅನ್ನೋ ಹಂತಕ್ಕೆ ಹೋಗಬೇಡ, ನೀನು ಆಚೆ ಇದ್ದು ಬೇಕಾದರೆ ನೀನು ಸ್ವತಂತ್ರವಾಗಿ ದುಡಿದು ಏನೋ ಮಾಡ್ತೀನಿ ಸರ್, ಈಗ ಗಂಡ ಅವನು ಓಕೆ,
ಬಟ್ ಅವನು ಸರಿಯಾಗುವವರೆಗೂ ಕೂಡ ನಾನು ಅವನಿಗೆ ಗೌರವ ಕೊಡಲ್ಲ, ನಾನು ಅವನನ್ನು ನಂಬಿ ಬದುಕಲ್ಲ. ನನ್ನ ಮಕ್ಕಳನ್ನು ಸಾಕೋ ಶಕ್ತಿ ನನಗಿದೆ ಅಂತ ನಿನಗೆ ಧೈರ್ಯ ಇರುವುದಾದರೆ ನೀನು ತವ್ರ ಮನೆ ಸಪೋರ್ಟ್ ತಗೊಳ್ತೀಯೋ ಅಥವಾ ಯಾರು ಸಪೋರ್ಟ್ ತಗೊಳ್ತೀಯೋ ಒಂದು ಕೆಲಸ ಅಂತ ಮೊದಲು ಹುಡುಕೊಳ್ಳಮ್ಮ. ನೀನು ಯಾವಾಗ ಮೊದಲು ಒಂದು ಕೆಲಸ ಹುಡ್ಕೊಂಡು ಮೊದಲು ಒಂದು ತಿಂಗಳ ಸಂಬಳ ತಗೊಳ್ತೀಯೋ ನಿನಗೆ ನೆಕ್ಸ್ಟು ಕೈಗೆ ನನ್ನ ಹಣ ಅಥವಾ ನನ್ನ ದುಡಿಮೆ ನನ್ನ ಕೈಗೆ ಬಂತು ಅಂದಾಗ ನಾನು ಪ್ಲ್ಯಾನ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು? ಯಾಕಂದರೆ ಈಗ ನನ್ನ ಕೈಲಿ ಏನೂ ಇಲ್ಲ, ನಾಳೆ ಏನು ಅಂತ ಗೊತ್ತಿಲ್ಲ. ಈಗ ನಾನು ನನ್ನ ದುಃಖದಲ್ಲಿ ಏನೇನೋ ನಿರ್ಧಾರ ತಗೊಳ್ಳೋ ಒಳ್ಳೆಯದಲ್ಲ. ಅದಕ್ಕೆ ಹೇಳ್ತಾರಲ್ಲ, ದುಃಖದಲ್ಲಿ ಕೋಪದಲ್ಲಿ ಕೋಪದಲ್ಲಿ ಮಾತಾಡಬಾರ್ದು, ದುಃಖದಲ್ಲಿ ನಿರ್ಧಾರ ತಗೊಳ್ಬಾರ್ದು. ಬಟ್ ನನ್ನ ಸಲಹೆ ಇಷ್ಟೇ, ನೀನು ಅದೇ ಮನೆಯಲ್ಲಿರಬೇಕು. ಅದೇ ಮನೆಯಲ್ಲಿ ಅಂದರೆ ಈಗಲೇ ನಾಳೆನೆ ಹೋಗು ಅಂತ ಅಲ್ಲ. ನೀನು ಆ ಗಂಡ ಅಥವಾ ಆ ಸಂಬಂಧವನ್ನು ಡೈವರ್ಸ್ ಕೊಡೋ ಹಂತಕ್ಕೆ ಹೋಗಬೇಡ. ಈಗ ಎರಡು ಮಕ್ಕಳಿರೋ ತಾಯಿಯಾಗಿ ಹೋದ್ರೂ ತಾನೇ ಅಷ್ಟು ಸುಲಭ ಅಲ್ಲ. ನೀನು ಅದೇ ಮನೆಯಲ್ಲಿ ಇರ್ತೀಯ. ಯಾವ ಕಾರಣಕ್ಕೆ ಅಂದರೆ ಅವರು ತುಳಿದಂಗೆ ತುಳಿಸ್ಕೊಳ್ಳೋಕ್ಕಲ್ಲ, ನಿನ್ನ ಮಕ್ಕಳ ಕಾರಣಕ್ಕೆ. ಆ ಅಕ್ಕ ಆ ಮನೆಯಲ್ಲಿರೋ ಆ ಹೆಣ್ಮಗಳಿದ್ದಾಳಲ್ಲ, ಅವಳಿಗೆ ನೀನು ಏನು ಗೌರವ ಕೊಡಬೇಕು ಕೊಡು, ಆದರೂ ಬೈಸ್ಕೊಂಡು ಓಡಿಸ್ಕೊಂಡು ನೋ. ನೀನು ಎಲ್ಲಿವರೆಗೂ ತಿರುಗಿ ಬೀಳೋದಿಲ್ವೋ, ಅವನು ಕೆಟ್ಟದ್ದು ಮಾಡ್ತಿದ್ದಾನೆ ಆ್ಯಂಡ್ ಸುಖ ಸುಮ್ಮನೆ ಬೈತಾ ಇದ್ದಾರೆ, ಸುಖ ಸುಮ್ಮನೆ ಕಾರಣಗಳನ್ನ ಇಟ್ಕೊಂಡು ನನ್ನ ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ, ಇವರು ನನ್ನನ್ನು ಅಯ್ಯೋನ್ಸದೆ ಇವ್ರ ಕೆಲಸ ಅಂತ ನಿನಗೆ ಗೊತ್ತಾದ ಮೇಲೂ ನೀನು ಅದನ್ನು ಸಹಿಸ್ಕೊಂಡ್ರೆ ನೀನು ಒಳ್ಳೆತನ ಖಂಡಿತ ಅಲ್ಲ, ಅದು ನೀನು ದಡ್ಡತನ. ಆ್ಯಂಡ್ 3 ದಿವಸ ಬದುಕಿದ್ರೂ ನಿಯತ್ತಾಗಿ ಮತ್ತು ಕೆಟ್ಟದ್ದನ್ನು ವಿರೋಧಿಸಿ ಬದುಕಬೇಕು. ಆ್ಯಂಡ್ ನಿನ್ನ ಆ ಮನೆಯ ಹೆಣ್ಮಗಳು, ಆ ಅಕ್ಕ ಏನಿದ್ದಾಳೆ, ಅವರ ಅಕ್ಕ ಅಥವಾ ನಿನ್ನ ಗಂಡ ಅಥವಾ ನಿನ್ನ ಅತ್ತೆ, ಅಲ್ಲಮ್ಮ ನೀವು ಅದನ್ನೆಲ್ಲ ಸಹಿಸ್ಕೊಳ್ಳೋಷ್ಟು ಒಳ್ಳೆಯವ್ರು ಯಾಕಿದ್ದೀರಾ ಅಂತ ನನಗೆ ಅರ್ಥ ಅಲ್ಲ. ಅಲ್ಲ ಹಾಗ ಮಾಡಿದ್ರೆ ಅಲ್ಲಿ ಕೇಳಮ್ಮ, ಹಂಗ ದೂಕ್ಬಿಟ್ರು ಹಂಗೇನು ಅಂದ್ಬಿಟ್ರು ಒದ್ದ ಹಾಚಿಗೆ ಹಾಕದಲ್ಲಿ ಯಾಕೆ ಬಿಟ್ಟಿದ್ದೀರಾ? ನಾನು ಒಂದ್ ಮಾತು ಅಂದೆ ಸರ್, ಒಪ್ಕೋತೀನಿ ಸರ್, ಬೇರೆ ಮನೆಯಲ್ಲಿ ಹೋಗಿ ಇವರು ಸಂಸಾರ ಮಾಡಿದ್ರೆ ಗೊತ್ತಾಗೋದು ಅಂತ ಒಂದು ಪದ ಅಂದೆ ಸರ್, ಅದೊಂದು ಅಂದಿದ್ಕೇನೆ ಸರ್ ಆ ತರ ಮಾಡಿದ್ರು. ಇವತ್ತಿಗೂ ಭಯ ಇದೆ ಸರ್ ನನ್ಗೆ, ಅವ್ರು ಏನೇ ಬೈದ್ರು ನಾವು ಬೈದ್ರೆ ತಿರ್ಗಾ ಏನಾದ್ರು ಮಾಡ್ತಾರೆ ಅನ್ನೋ ಭಯ ಇದೆ ಸರ್. ನೋಡಮ್ಮ ನಾನು ಹೇಳುವುದನ್ನ ಕೇಳು, ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ. ಬಹುಶಃ ನಾನು ನಿನ್ನನ್ನು ಕೊಂಚ ಸಮಾಧಾನ ಮಾಡ್ಲಿಕ್ಕೆ ನಾನು ಇಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳಲ್ಲ. ನಿನಗಿರೋ ಏಕೈಕ ದಾರಿ, ನೀನು ಅದೇ ಮನೆಗೆ ಹೋಗಬೇಕು. ಆ್ಯಂಡ್ ಯಾವ ಆ ಅಕ್ಕ ಇದ್ದಾಳೆ ಅವಳಿಗೆ ಯಾವ ಗೌರವನೂ ನೀನು ಕೊಡಬೇಡ. ಸಿ, ಊಟ ಕೊಡಬೇಕಾ, ಪ್ರೀತಿ ಮಾನವೀಯತೆಯಿಂದ ಏನು ಕೊಡಬೇಕು ಕೊಡು, ಅವ್ರು ಬೈದಂಗೆ ಬೈಸ್ಕೊಂಡು ಇದ್ಯಾವುದೂ ಆಗಬಾರ್ದು. ನಿನ್ನ ಗಂಡ ಆದರೂ ಅಷ್ಟೇ, ಯಾವನಾದರೂ ಅಷ್ಟೇ, ಎಲ್ಲಿವರೆಗೂ ಯಾರು ನಿನಗೆ ಗೌರವ ಕೊಡ್ತಾರೆ, ನಿನ್ನ ಭಾವನೆಗೆ ಬೆಲೆ ಕೊಡ್ತಾರೆ, ನಿನ್ನನ್ನು ಅರ್ಥ ಮಾಡಿಕೊಳ್ತಾರೆ. ನೋಡಮ್ಮ, ಆ ಮಕ್ಕಳು ಸಾಯೋದು ಬಿಡೋದು ನೀನು ಏನೇ ಕಾಪ ಸೆರಗಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂದರೂ ನಿನ್ನ ಅವು ಉಳಿಬೇಕಾ ಉಳಿತವೆ, ಸಾಯ್ಬೇಕಾ ಸಾಯ್ತವೆ. ಒಬ್ಬ ತಾಯಿಯಾಗಿ ನೀನೇನು ಮಾಡ್ಬೋದು ಅಷ್ಟು ಮಾಡು. ಆ್ಯಂಡ್ ಎಲ್ಲ ನನ್ನ ತಲೆ ಮೇಲೆ ಹಾಕೊಳ್ತೀನಿ ಅಂದ್ಕೊಂಡು ನೀನು ಸತ್ತು ಇನ್ಯಾರನ್ನು ಬದುಕಿಸೋದು ಬೇಕಿಲ್ಲ ಇಲ್ಲಿ. ಆ್ಯಂಡ್ ನಿನ್ನ ಮಕ್ಕಳಿಗೆ ನೋಡಮ್ಮ ನಾನು ಹೇಳೋದು, ಆ ಮನೆಯಲ್ಲಿ ಅತ್ತೆಯ ಜೊತೆ ಆಗಲಿ ಅಥವಾ ಆಕೆ ಅವರ ಮಗಳಿದ್ದಾಳಲ್ಲ ಅವಳ ಜೊತೆ ಆಗಲಿ ಯಾವ ಮಾತುಕತೆ ನಿನಗೆ ಬೇಕಾಗಿಲ್ಲ. ಅವ್ರು ಮಾತಾಡಿಸಿ ಏನು ಸ್ವರ್ಗನೂ ಸಿಗಬೇಕಾಗಿಲ್ಲ. ಅಂಥ ಕೆಟ್ಟ ಕೆಟ್ಟ ಮನಸ್ಥಿತಿಗಳನ್ನ ಮನೇಲಿ ಇಟ್ಕೊಂಡಿರೋದೇ ದೊಡ್ಡದು. ಸರಿಯಮ್ಮ, ಈಗ ಒಂದು ಅರ್ಥ ಮಾಡ್ಕೊ, ನೀನು ಯಾವುದೇ ಕೆಟ್ಟ ಉದ್ದೇ, ಈಗ ನೀನು ಕೆಳಗಡೆ ಬರೋದಕ್ಕೆ ಯಾವನ ಜೊತೆ ಓಡೋಗ್ಲಿಕ್ಕೆ ಕೆಳಗಡೆ ಬರಲ್ಲ ಅಥವಾ ಯಾವನ ಜೊತೆ ಮಾತಾಡ್ಲಿಕ್ಕೆ ಕೆಳಗಡೆ ಬರಲ್ಲ, ನಿನ್ನ ಉದ್ದೇಶ ಸರಿ ಇದ್ದಾಗ ಅರ್ಥ ಮಾಡ್ಕೊ. ಅಲ್ಲಮ್ಮ ನೀನು ಮೊದಲು ಕೆಲ್ಸದ ಆಳ ತರ ಬದುಕೋದನ್ನು ಬಿಡಮ್ಮ. ನೀನು ಕೆಲಸದ ಆಳ ತರ ಎಲ್ಲಿವರೆಗೂ ಇರ್ತೀಯೋ ಅಲ್ಲಿವರೆಗೂ ಅವ್ರು ಕೆಲಸದ ಆಳ ತರನೇ ನೋಡ್ತಾರೆ. ನನಗನ್ಸುತ್ತೆ ನಿನ್ನ ಬಗ್ಗೆನೇ ನಿನಗೊಂದು ಬಹಳ ಕೆಟ್ಟ ಕೀಳಿರಿಮೆ ಇದೆ. ನಾನು ನನ್ನ ಕೈಲಿ ಏನೂ ಆಗಲ್ಲ, ಇವರೆಲ್ಲ ನನ್ನ ಆಚೆ ಹಾಕ್ಬಿಡ್ತಾರೆ, ಅಯ್ಯೋ ನನಗೆ ಇವರು ಹೊಡಿತಾರೆ ಅಂದರೆ ಈ ಕೀಳಿರಿಮೆ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅಜ್ಞಾನ ಇನ್ನೊಂದಿಲ್ಲ. ಏನೂ ಗೊತ್ತಿಲ್ಲದವನನ್ನು ಬೇಕಾದ್ರೆ ನಾವು ಸರಿ ಮಾಡ್ಬೋದು,
ಆದರೆ ನನ್ನ ಕೈಲಿ ಆಗಲ್ಲ ಅನ್ನೋ ಮನಸ್ಥಿತಿ ಅವನು ಇದ್ದಾನಲ್ಲ, ಇವನು ಬಹಳ ಡೇಂಜರ್ ಇವನು. ನೋಡಮ್ಮ, ನಾನು ಹೇಳೋದು ಇವತ್ತು ನಿಮ್ಮ ತಮ್ಮನೋ ಅಪ್ಪನೋ ಯಾರೋ ಒಂಚೂರು ಒಂದು ಎರಡು ಒಳ್ಳೆ ಮಾತು ಹೇಳ್ಕೊಂಡು ಇಲ್ಲಿ ಇಟ್ಸ್ಕೊಂಡಿರ್ಬೋದು, ಬಟ್ ಇದು ತುಂಬ ದಿನ ಉಳಿಯೋದಿಲ್ಲ. ನಾನು ಹೇಳೋದಿಷ್ಟೇ, ಇವರೇ ಕತ್ತಿಡ್ದು ಆಚೆ ನೂಕೋಕ್ಕಿಂತ ಮುಂಚೆ ಅಥವಾ ಅವರೇ ಬಂದು ಏನೋ ಗಲಾಟೆ ಮಾಡೋಕ್ಕಿಂತ ನಿನ್ನ ಹಕ್ಕು, ನೀನು ಆ ಮನೆಗೆ ಹೋಗಬೇಕು. ನೀನು ಆ ಮನೆಗೆ ಹೋಗು. ಆ್ಯಂಡ್ ಹೆಂಗೆ ಹೋಗ್ಬೇಕಂದ್ ನೀನೊಂದು ಶಕ್ತಿ ಹೆಣ್ಣು ಮನಸ್ಸು ಮಾಡಿದ್ರೆ ಅವರೆಲ್ಲರಿಗೂ ದಾಸಳಾಗೋದಕ್ಕೂ ಗೊತ್ತು. ಹಂಗೆ ಅಹಂಕಾರ ಹೆಚ್ಚಾದರೆ ಆ ಅಹಂಕಾರವನ್ನು ತುಳಿಯೋ ಖಾಲಿ ಆಗೋದು ನನಗೆ. ಯಾಕಂದರೆ ಸಾವಿನ ಬಗ್ಗೆ ಭಯ ಬಿಟ್ಬಿಡಮ್ಮ, ಆಚೆ ಕಳಿಸ್ತಾರೆ ಏನೋ ಮಾಡ್ತಾರೆ, ಏನೂ ಮಾಡಲ್ಲ. ನೋಡಮ್ಮ, ನನಗನ್ಸುತ್ತೆ ದಯವಿಟ್ಟು ಹೇಳ್ತೀನಿ ಕೇಳ್ಕೊ, ಈ ಕಾರ್ಯಕ್ರಮ ಅಥವಾ ಈ ವಿಚಾರ ಈಗ ನನ್ನ ಜೊತೆ ನೀನು ಹಂಚಿಕೊಳ್ತಾ ಇದೀಯಾ, ನಿನ್ನ ಮನಸ್ಸು ಹಗುರ ಆಗುತ್ತೆ, ಸತ್ಯಗಳು ಗೊತ್ತಾಗುತ್ತೆ. ಹೌದು, ನಾನು ಎಲ್ಲೋ ಇಲ್ಲಿಂದ ಅಲ್ಲಿ, ಇಲ್ಲಿ ತೊಂದರೆ ಕೊಡ್ತಾರೆ ಅಂತ ಅಲ್ಲಿ, ಅಲ್ಲಿ ತೊಂದರೆ ಕೊಡ್ತಾರೆ ಅಂತ ಇಲ್ಲಿ, ಹಿಂಗೆ ಓಡಾಡ್ಕೊಂಡು ನೀನು ಎಲ್ಲಿವರೆಗೂ ಹೆದರ್ತಾ ಹೋಗ್ತೀವಿ, ಎಲ್ಲ ಜಾಗ ಖಾಲಿ ಮಾಡಿಸ್ತಾರಮ್ಮ. ನಿನ್ನದೇನೂ ತಪ್ಪಿಲ್ಲದೆ ಇದ್ದರೂ ಅವರು ಸಾಯಿಸಿದ್ರೂ ಪರವಾಗಿಲ್ಲ, ನಾನು ತಲೆ ಬಾಗುವುದಿಲ್ಲ ಅಂತ. ಈಗ ನಿನ್ನ ಗಂಡನೇ ಆಗಿರ್ಬೋದು, ಬಟ್ ಬೇರೆ ಹೆಣ್ಣಿನ ಸಹವಾಸ ಮಾಡಿ ಅವಳ ಜೊತೆ ಮಲಗುವಷ್ಟು ಧೈರ್ಯ ಮಾಡ್ತಾನೆ ಅಂದರೆ ಅವನು ಒಂದು ಕಾಲು ಮುರ್ದಾದರೂ ಸೈಡಿಗೆ ಕುಣಿಸು, ಪರವಾಗಿಲ್ಲ. ಸಿ, ನಾನು ಹೇಳ್ತಾ ಇರೋದು ಮುರಿದು ಸೈಡಿಗೆ ಕುಣಿಸು ಅಂತ ಅಲ್ಲ, ಆ ಮಟ್ಟಿನ ಧೈರ್ಯವನ್ನು ನೀನು ತೋರದೆ ಹೋದರೆ, ಅಂದರೆ ನಿನ್ನ ಗಂಡ ಕೆಟ್ಟವನು, ಅವನು ಬೇರೆಯವಳ ಜೊತೆ ಹೋದವನು, ಅವನ ಜೊತೆ ಮನಗೆ ಬಂದವನು, ನಾನು ಕಣ್ಣಾರಿ ಎಲ್ಲ ನೋಡಿರೋಳು ನೀನು, ನಾನು ಸರಿ ಸರಿ ಆಯಿತು ಅಂದರೆ ನಿನ್ನ ಎಲ್ಲ ಸತ್ಯ ಗೊತ್ತಿದ್ದು ನೀನು ಸುಮ್ಮನಿರೋ ಈ ಮನಸ್ಥಿತಿ ಇದೆಯಲ್ಲ. ಆ್ಯಂಡ್ ಒಂದು, ನಾನೇನೇ ಕಿರಿಚಾಡ್ಕೊಂಡು ಹೇಳಿದ್ರು ನಿಮ್ಮಂಥವ್ರನ್ನು ಬದಲಾಯಿಸೋದು ಬಹಳ ಕಷ್ಟ. ಎಲ್ಲಿವರೆಗೂ ಸರಿ, ಸೋನು ಸರ್ ಇದ್ದಾರೆ, ಕಾರ್ಯಕ್ರಮ ಇದೆ, ನನಗೆ ಅನ್ಯಾಯ ಆದರೆ ನಾನು ಆಚೆ ಬಂದು, ನೀನು ಮೊದಲು ಆ ಮಾತ್ರೆ ಬಿಡು, ಡಿಪ್ರೆಷನಲ್ಲಿ ಇದ್ದೀನಿ, ಅಯ್ಯೋ ನನಗೇನೋ ಆಗ್ಬಿಟ್ಟಿದೆ ಅಂದರೆ, ನೀನು ಎಲ್ಲಿವರೆಗೂ ರೋಗದ ಬಗ್ಗೆ ಚಿಂತೆ ಮಾಡ್ತೀಯೋ, ರೋಗ ದೊಡ್ಡದೇ ಆಗಲ್ಲ, ರೋಗದ ಬಗ್ಗೆ ಇರೋ ಚಿಂತೆ ಇದೆಯಲ್ಲ, ಇದು ನಿನ್ನನ್ನು ಚಿತೆ ಕಳಿಸುತ್ತೆ. ನೋಡ್ತಾಯಿ, ನನಗೆ ಖಂಡಿತ ನನಗೆ ಅರಿವಿದೆ, ನಾನು ಒಬ್ಬ ಒಂದು ಏಕಾಂಗಿ ಹೆಣ್ಣಾಗಿ ನಾನು ಹೇಳಿದಷ್ಟು ಈಸಿಯಲ್ಲ. ಆ ಮೂರಾಳು ಒಂದು, ನೀನು ಒಬ್ಬಳು ಒಂದಾಗಿ ನೀನು ಬದುಕೋದಷ್ಟು ಈಸಿಯಲ್ಲ ನನಗೆ ಗೊತ್ತು. ಆದರೆ ಯಾವುದೇ ಈಗ ಅನಾದಿ ಕಾಲದಿಂದ ತಗೊಂಡ್ರೂ ಕೂಡ ಕೆಟ್ಟವ್ರು, ಈಗ ನೋಡಮ್ಮ, ನಾವು ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ಯಾರೊಬ್ಬ ನನ್ನ ಗಾಡಿಗೋ ನನ್ನ ಬೈಕೋ ನನ್ನ ವಾಹನಕ್ಕೆ ಟಚ್ ಮಾಡಿ ಅವಂದೇ ತಪ್ಪಿರಲಿ, ಈ ಜನ ಹೇಗಿದ್ದಾರೆ ಅವರೇ ಗುದ್ದಿದ್ರು ಮೊದಲು ಕೂಗಾಡಕ್ಕೆ ಬರ್ತಾರೆ. ಅಂದರೆ ಅವ್ರು ತಪ್ಪಿದ್ರೂ ಕೂಡ ಹೇಗೋ ಒಂದೆರಡು ಜೋರ ಮಾತಾಡಿಬಿಟ್ರೆ ನಾನು ತಪ್ಪಿಸ್ಕೊಳ್ಬೋದು ಅಂತ ಅವರು. ಹಾ, ಈಗ ನಿಮ್ಮ ಮನೇಲಿ ಆಗ್ತಿರೋ, ಈಗ ಅವ್ರು ಕೂಗಾಡ್ತವ್ರೆ ಎಂದು ಮಾತ್ರಕ್ಕೆ ಅವ್ರ ತಪ್ಪು, ಅವ್ರ ಸರಿಗಳೆಲ್ಲ ತಪ್ಪು ಅಥವಾ ಅವ್ರ ತಪ್ಪುಗಳೆಲ್ಲ ಸರಿ ಅಂತ ಅಲ್ಲ. ಈಗ ನೋಡಿ, ಟಿ ವಿಲೆಲ್ಲ ಈ ಡಿಬೇಟ್ಗಳು ಚರ್ಚೆಗಳು ನಡೀತಾ ಇರ್ತವೆ, ಜೋರಾಗಿ ಯಾರೆಲ್ಲ ಕೂಗಾಡಿ ಜೋರಾಗಿ ಯಾರೆಲ್ಲ ಹೇಳ್ತಾರೋ ಅವ್ರು ಸತ್ಯನೇ ಹೇಳ್ತಿದ್ದಾರೆ ಅಂತ ಅಲ್ಲ, ಅಥವಾ ನಿಧಾನಕ್ಕೆ ಯಾರು ಹೇಳ್ತಿದ್ದಾರೋ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅಲ್ಲ. ಸತ್ಯಕ್ಕೆ ಕೂಗಾಡೋದು ನಿಧಾನ ಕೇಳೋದು ಅಲ್ಲ. ಹಾಗಾಗಿ ನಿನ್ನ ಗಂಡ ಅಥವಾ ಇವರೆಲ್ಲ ಸೇರಿಕೊಂಡು ಮೂರಾಳು ಸೇರಿಕೊಂಡು ಸುಳ್ಳು ಹೇಳೋದು ಒಂದೇ, ನೀನು ಒಬ್ಬ ಸೇರಿಕೊಂಡು ಸತ್ಯ ಹೇಳೋದು ಒಂದೇ. ನಿನ್ನ ಪ್ರಾಬ್ಲಮ್ ಏನು ಗೊತ್ತೇನು, ಸತ್ಯ ಕಣ್ಣು ಮುಂದಿದ್ದರೂ ಅದನ್ನು ಬಾಯಿಬಿಟ್ಟು ಹೇಳಲಿಕ್ಕೆ ನೀನು ಧೈರ್ಯ ತೋರಿಸ್ತಾ ಇಲ್ಲ. ಆ್ಯಂಡ್ ನಿನ್ನ ತಮ್ಮನೋ ನಿನ್ಯಾರೋ ಇನ್ಯಾರೋ ಅಪ್ಪನೋ, ನೋಡಮ್ಮ, ಅವರು ಕರ್ತವ್ಯ ಅವರು ಮಾಡಿದ್ದಾರೆ, ನೀನು ನಿನ್ನ ಜೀವವನ್ನು ಉಳಿಸ್ಕೊಂಡು ನಿನ್ನ ನೆಮ್ಮದಿಯನ್ನು ಉಳಿಸ್ಕೊಂಡು ನಿನ್ನ ಜವಾಬ್ದಾರಿ. ನನಗನ್ಸುತ್ತೆ ಈಗ ನೀನು ಹೆಂಡತಿ, ನಾನೊಬ್ಬ ಪ್ರೇಯಸಿ, ಈ ಕಾಮ ಮೋಹಗಳ ಇದು ಯಾವುದ್ರ ಇಲ್ಲಿ ಕೇಳಮ್ಮ, ಇಲ್ಲಿ ಕೇಳಮ್ಮ, ಈಗ ನೀನು ಒಬ್ಬ ಒಳ್ಳೆ ತಾಯಿಯಾಗಿ ನಿನ್ನ ಮಕ್ಕಳನ್ನು ಕಾಪಾಡಿಕೊಳ್ಳಬೇಕಾದ ಸಮಯ. ಮಕ್ಕಳಿಗೆ ಎಲ್ಲಿ ಅವ್ರ ಅಪ್ಪನ ಬುದ್ಧಿ ಬರುತ್ತೋ, ಎಲ್ಲಿ
ಇದಾಗುತ್ತೋ ಅಂತ ಭಯ ಆಗುತ್ತೆ ಸರ್ ಸ್ವಲ್ಪ. ಇಲ್ಲಮ್ಮ, ಒಂದು ಕೆಲಸ ಮಾಡಿ, ನೀವು ಅದೇ ಮನೆಗೆ ಹೋಗಿ ಓದಾದ ಮೇಲೆ ಆ ಮಕ್ಕಳನ್ನು ನೋಡಮ್ಮ, ನಿನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಇರಬೇಕು. ಆ ಮಕ್ಕಳಿಗೋಸ್ಕರ ನೀನು ಸಾಯೋ ಮಟ್ಟಿಗೆ ನಿನ್ನನ್ನು ನೀನು ಹಾಳು ಮಾಡಿಕೊಳ್ಬೇಡ. ಒಂದು ಕೆಲಸ ಹುಡುಕೋ, ಮಕ್ಕಳನ್ನು ಮನೇಲಿ ಬಿಡು, ಕೆಲಸ ಮುಗಿಸ್ಕೋ, ಕೆಲಸಕ್ಕೆ ಹೋಗು, ನೀನು ಅಷ್ಟೋ ಇಷ್ಟೋ ಕೂಡ ಹಾಕೋ. ಯಾಕಂದರೆ ಇವ್ರನ್ನ ಬೈಕೊಂಡು ಕೂತ್ಕೊಳ್ಳೋದು ನಿನ್ನ ಜೀವನ ಅಲ್ಲ. ಇವ್ರು ಯಾವತ್ತಿದ್ರೂ ಕೈ ಎತ್ತೋ ಜನ ಅಂತ ಗೊತ್ತಾದ ಮೇಲೆ ನಾವು ಸ್ವಲ್ಪ ಬುದ್ಧಿವಂತರಾಗಬೇಕು. ಯಾಕಂದರೆ ಈಗ ನೀನು ಅವ್ರ ಮಗಳನ್ನು, ನಿಮ್ಮ ಅತ್ತೆಯನ್ನು, ಗಂಡನನ್ನು ಒಂದಷ್ಟು ವರ್ಷ ಆದಮೇಲೆ ನೀನು ಸರಿನಪ್ಪ ಈಗ ಇಷ್ಟು ದಿನ ಬೈಕೊಂಡು ಕೂತಿದ್ದಾಯ್ತು ಈ ಕೆಲಸನಾರ ಮಾಡೋಣ ಅಂದ್ಕೊಳ್ತೀಯ, ಆದರೆ ದೇಹ ಸಪೋರ್ಟ್ ಮಾಡಲು ವಯಸ್ಸಾಗ್ಬಿಟ್ಟಿರುತ್ತೆ. ಈಗ ನೀನು, ನಾನು ಹೇಳಿದ್ನಲ್ಲ, ಕತ್ತಲೆ ಆಗಿಬಿಟ್ಟಿದೆ, ನಮ್ಮ ಮನೇಲಿ ಕರೆಂಟ್ ಹೋಗ್ಬಿಟ್ಟಿದೆ ಅಂತ ಬೈಕೊಂಡು ಕೂತ್ಕೊಂಡ್ರಾಗಲ್ಲ. ಒಂದು ದೀಪ ಹಚ್ಚಿ ಅಷ್ಟೇ. ಕತ್ತಲೆಗೆ ಬೈಯೋದಕ್ಕಿಂತ ದೀಪ ಹಚ್ಚೋದೇ ಕತ್ತಲಿನ ಸಾವು. ಅದೇ ಥರ ಇಲ್ಲಿ ಇವ್ರು ಯಾರನ್ನು ಬೈಕೊಂಡು ಕೂತ್ಕೊಳ್ಳೋದಕ್ಕಿಂತ ನಾಳೆನೇ ಬ್ಯಾಕ ಪ್ಯಾಕ್ ಮಾಡ್ಕೊ ಮನೆಗೆ ಹೋಗು. ಅಣ್ಣ, ಏನು ಕರೀದಲ್ಲೇ ಬಂದುಬಿಟ್ಟಿದ್ದಾಳೆ ಅಂದರೆ ನಿನ್ನ ವರ್ತನೆ ನಾಳೆಯಿಂದ ಹೇಗಿರಬೇಕಂದ್ರೆ, ನಾನು ಈ ಮನೆ ಹೆಣತಿ ನನಗೆ ಹಕ್ಕಿದೆ, ನಿಮ್ಗೆ ಯಾರಿಗೋ ನಾನು ಖಂಡಿತ ಮೋಸ ಮಾಡಿಲ್ಲ, ನಿಮಗೆ ಯಾರಿಗೋ ಅನ್ಯಾಯ ಮಾಡಿಲ್ಲ, ನಿಮಗೇನೋ ಊಟಕ್ಕೆ ವಿಷ ಹಾಕಿಲ್ಲ, ನೀವು ಮಾಡಿರೋ ಅನ್ಯಾಯವನ್ನು ಇಷ್ಟು ದಿನ ಸಹಿಸ್ಕೊಂಡಿದ್ದೆ ನನ್ನ ದೊಡ್ಡ ತಪ್ಪು, ಇನ್ಮೇಲೆ ನಾನು ಹಾಗಿರಲ್ಲ. ಅದು ನೀನು ನಿನ್ನ ಬಾಯಿಬಿಟ್ಟು ಹೇಳಬೇಕಾಗಿಲ್ಲ, ನಿನ್ನ ವರ್ತನೆ ಮೂಲಕ ತೋರಿಸು. ಆ್ಯಂಡ್ ನನಗನ್ಸುತ್ತೆ ನೀನು ಇವರೆಲ್ಲರನ್ನ ಸ್ವಲ್ಪ ಸೈಡ್ಗಿಟ್ಟು ನೀನೊಂದು ಕೆಲಸ ಹುಡುಕೋ. ಮೊದಲು ನಾನು ಈಗಲೇ ಹೇಳಿರ್ತೀನಿ, ಇವರೆಲ್ಲ ಸೇರಿಕೊಂಡು ಒಂದು ದಿನ ನಿನ್ನನ್ನು ಕೈ ಬಿಟ್ಟು ಇನ್ಯಾವಳನ್ನೂ ತನ್ನ ಮನೇಲಿ ಇಟ್ಕೊಳ್ಳಿಕ್ಕೂ ಎಸ್ದವರಲ್ಲ. ಹೌದು ಸರ್, ಇವಾಗ ನಮ್ಮ ಮಾವನ ಬೈಕ್ ಹಾಗಿದ್ದಾರೆ ಸರ್, ಇಲ್ಲ ಅಂದ್ರೆ ಅವರು ಅವತ್ತೇ ಕೈ ಬಿಟ್ಬಿಡೋರು ಏನೋ ಸರ್. ಈಗ ನೀನು ತವ್ರ ಮನೇಲಿ ಕೂತ್ಕೊಂಡ್ರೆ ಅದೊಂದು ಬಹಳ ದೊಡ್ಡ ಕಾರಣ ಇನ್ನೊಬ್ಳನ್ನ ಯಾರನ್ನೂ ತಂದವರಲ್ಲಿ ಇಟ್ಕೊಳ್ಳೋಕೆ. ಅವಳು ಹೋದ್ಲು, ಅದಕ್ಕೆ ನಮಗೆ ಬೇಕಿತ್ತು, ಅದಕ್ಕೆ ತಂದು ಇಟ್ಕೊಂಡಿದ್ದೀವಿ ನಂಗಾಗ್ಬಿಡುತ್ತೆ. ನೀನು ಅದೇ ಮನೆಗೆ ಹೋಗು, ಯಾರೂ ನಿನ್ನನ್ನು ಕರಿಬೇಕಾಗಿಲ್ಲ, ಅದು ನಿನ್ನ ಮನೆ. ಅರ್ಥ ಆಯ್ತಲ್ವಾ? ಹೆದರಬೇಡ, ಅಂದೇನೇ ಗೊಂದಲ ಇದ್ರು, ನಿಂಗೇನೇ ಡಿಪ್ರೆಷನ್ ಹಂಗನ್ಸು, ನೀನು ಕರೆ ಮಾಡು, ಮಾತಾಡು. ಈ ಕಾರ್ಯಕ್ರಮ ಇರೋದೇ ನಿನಗೆ, ಬೇಕಾದ್ರೆ ಡೈಲಿ ನಿನ್ನ ನಂಬರ್ ನಾನು ಪಿಕ್ ಮಾಡ್ತೀನಿ. ನಿನ್ನ ದುಃಖಕ್ಕೆ ನನಗೆ ಯಾರೂ ಇಲ್ಲ, ನನಗೇನೂ ಆಗ್ಬಿಡ್ತು, ನಾನು ಮಾತ್ರೆ ಇಲ್ಲ, ನೀನು ಮಾತ್ರೆ ತಗೊಂಡು ಯಾವುದೋ ಒಂದನ್ನು ಕಡಿಮೆ ಮಾಡಿಕೊಳ್ತಿದೆಯಾ, ಮತ್ತು ಅನೇಕ ರೋಗಗಳನ್ನ ತರಿಸ್ಕೊಳ್ತಾ ಇದೆಯಾ, ಅದು ನಿನಗೆ ಗೊತ್ತಾಗುತ್ತಿಲ್ಲ ಅಷ್ಟೇ. ಮೊದಲು ನಾನು ಹೇಳಿದ್ನಲ್ಲ, ಸತ್ತವರನ್ನು ಅಥವಾ ಸಾಯೋರನ್ನು ಯಾರೂ ತಡೆಯೋಕ್ಕಾಗಲ್ಲ, ಓದೋರನ್ನು ಯಾರೂ ಕರ್ಕೊಂಬರೋಕ್ಕಾಗಲ್ಲ. ಹಾಗಾಗಿ ಇವನು ಹಿಂಗೆ ಆಗ್ಬಿಟ್ಟ, ನನ್ನ ಬದುಕು ಹಿಂಗೆ ಗಂಡ ಹಂಗೆ ಆದ ಅಷ್ಟೇ, ಒಪ್ಕೋ. ಆ್ಯಂಡ್ ಅವ್ರಿಗೋಸ್ಕರ ಹತ್ಕೊಂಡು ಡಿಪ್ರೆಷನ್ಗೆ ಹೋಗಿ ಏನು ತಗೊಳ್ತಾ ಇದೆಯಾ, ಏನು ತಗೊಳ್ತಾ ಇಲ್ಲ, ಮಾತ್ರೆ ತಗೊಳ್ತಾ ಇದೆಯಾ ಅಷ್ಟೇ. ಈಗ ಒಂದು ಕೆಲಸ ಮಾಡು, ಈಗ ಡಾಕ್ಟ್ರು ಅದು ಇದು ಯಾವುದು ಬೇಡ. ನೀನು ನಿನ್ನ ಮನಸ್ಸನ್ನು, ಯಾರು ನಿನ್ನ ಸುತ್ತಮುತ್ತ ಅವರು ಮೂರಾಳು ಸೇರಿಕೊಂಡು ಕೆಟ್ಟದಾಗಿ ಬೈತಾ ಇರಲಿ, ತೊಂದರೆ ಇಲ್ಲ, ಇದೇನು ಮೊದಲಲ್ಲ. ಅಂದರೆ ನಿನ್ನ ಮನಸ್ಸಿಗೆ ನೀನು ಆ ಮಟ್ಟಿನ ಒಂದು ತರಬೇತಿ ಕೊಡದೆ ಹೋದರೆ ಜೀವನ ಪೂರ್ತಿ ಮಾತ್ರೆ ತಗೊಂಡು ಅಳೋದು ಅಳೋದು ಮಾತ್ರೆ ತಗೊಳ್ಳೋದು ಇಷ್ಟೇ. ಹಾಗಾಗಿ ಅರ್ಥ ಮಾಡ್ಕೋ, ನೀನು ಯಾವಾಗ ಸತ್ಯವನ್ನು ಅರ್ಥ ಮಾಡಿಕೊಂಡು ಹೆಜ್ಜೆ ಇಡ್ತೀಯೋ ನಿನ್ನ ಬದುಕು ಚೆನ್ನಾಗಿರುತ್ತೆ. ಎಲ್ಲಿವರೆಗೂ ನೀನು ಸತ್ಯ ಕಣ್ಮುಂದೆ ಕಾಣ್ತಾ ಇದ್ರು, ನನ್ನ ಗಂಡ ನನ್ನ ಅತ್ತೆ ಅವನು ಯಾರೋ ಗಂಡನಾಗಿಲ್ಲ ಅಂದಾಗ ನೀನು ಹೆಂಡತಿಯಾಗಿದ್ದೇನು ಪ್ರಯೋಜನ? ಅವನು ಗಂಡನಾಗಲಿ, ಆಮೇಲೆ ನೀನು ಹೆಂಡತಿಯಾಗು. ಓಕೆ, ಮಾಡಬೇಕಮ್ಮ ಒಂದು ಕೆಲಸ. ನಾನು ಹೇಳಿದ್ನಲ್ಲ, ನಿನ್ನ ಸ್ವಂತ ನೀನು ಒಂದು ತಿಂಗಳಿಗೆ 5,000 ದುಡಿದ್ರು ಅದು ನಿನಗೆ ಭಾಳ ದೊಡ್ಡ ಖುಷಿ ಕೊಡುತ್ತಮ್ಮ. ಯಾಕಂದರೆ ಇಲ್ಲಿ ಅವ್ರಿವ್ರನ್ನ ಈಗ ಗಂಡ ಈ ನಿನ್ನ ಮನೆ ನೀನು ಕೇಳೋದು ತಪ್ಪಿಲ್ಲ, ಬಟ್ ಆ 1 ರೂಪಾಯಿ ಕೊಡಲಿಕ್ಕೂ ಹಂಗಸ್ಕೊಡೋ ಮಟ್ಟಿಗೆ ಹೋಗಿಬಿಟ್ಟಿದ್ದಾರೆ ಅಂದರೆ ನಾನು ಹೇಳಿದ್ನಲ್ಲ, ಈಗ ನಿಂಗೆ ದುಡಿಯೋ ಸಮಯ ಅವಕಾಶ ಇದೆ, ನೀನು ದಯವಿಟ್ಟು ಅದನ್ನು ಮಾಡು. ಇನ್ನೊಂದು ಒಂದಷ್ಟು ವರ್ಷ ಹೋದ್ಮೇಲೆ ಮಾಡ್ತೀನಿ ಅಂದರು ದೇಹ ಸಪೋರ್ಟ್ ಮಾಡಲ್ಲ.
ಖಂಡಿತ ಹೋಗು. ಅವ್ರೇನೇ ಬೈಲಿ, ಅವ್ರೇನೇ ಅನ್ಲಿ, ಆ ಮಕ್ಕಳು ಅಲ್ಲಿಗೆ ಸೇರಬೇಕು. ಆ ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ ಆಸ್ತಿ, ಆ ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ ಮನೆ, ಆ ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ ಅಜ್ಜಿ, ಆ ಮಕ್ಕಳಿಗೆ ಸಂಬಂಧಪಟ್ಟಿದ್ದೆ ಅಪ್ಪ. ಇವತ್ತಿಗೆ ಅವರೆಲ್ಲ ಏನೇನೋ ಮೂರನೇವ್ರ ಮಾತು ಕೇಳ್ಕೊಂಡು ಹಂಗೆ ಆಡ್ತಿದ್ದಾರೆ. ನೀನು ಅದನ್ನು ಅತ್ತಿ ಇಕ್ಕೊಂಡು ಸುಮ್ಮನೆ ನಿನ್ನ ಕರ್ತವ್ಯ ನೀನು ಮಾಡು. ಎಲ್ಲಿವರೆಗೂ ಈಗ ಒಂಥರ ನಾವು ಹೆಂಗೆ ಅಂದ್ರೆ ಏರ್ ಫೋನ್ ಹಾಕ್ಕೊಂಡು ಹಾಡು ಕೇಳ್ಕೊಂಡು ಬದುಕ್ದಂಗೆ ಬದುಕಬೇಕಂತೆ. ಈಗ ನೀವು ಏರ್ ಫೋನ್ ಹಾಕ್ಕೊಂಡು ಏನೋ ಕೇಳ್ಕೊಂಡು ಹೋದ್ರೆ ಸುತ್ತಮುತ್ತ ಯಾರು ಬೈದ್ರು ನಿಮಗೆ ಗೊತ್ತಾಗಲ್ಲ. ಹಂಗೆ ಬದುಕಬೇಕು. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲಿ, ಇಲ್ಲಿ ನಾನು ಹೇಳಿದ ಹಾಗೆ ಈ ಎಲ್ಲ ಕೆಟ್ಟವರನ್ನ ಒಳ್ಳೆ ಅದ್ಭುತವಾಗಿ ಹ್ಯಾಂಡಲ್ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಕೂಡ ಅತ್ಯಂತ ಮುಖ್ಯವಾಗುತ್ತೆ. ಇಲ್ಲ ಸರ್, ಇವ್ರನ್ನೆಲ್ಲ ನಾನೀಗ ಕಲ್ಲಾಗ್ಬಿಟ್ಟಿದ್ದೀನಿ ಅಂದುಕೊಳ್ಳೋದು ಮತ್ತು ಮಾತ್ರನು ನೋ, ಇದೆಲ್ಲ ಆಗಬಾರ್ದು. ನಿರ್ಧಾರ ಮಾಡಮ್ಮ. ಓಕೆ, ನಾನು ಬೀದಿಗೆ ಬಂದರೂ ನಾನು ಸಾಯೋದೊಂದನ್ನು ಬಿಟ್ಟು ನಾನು ಬದುಕಲಿಕ್ಕೆ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದೀನಿ ಅನ್ನೋ ಧೈರ್ಯ ತಗೋ. ಆಗಲೇ ಇವರೆಲ್ಲರೂ ತಲೆ ಬಾಗಿಸ್ತಾರೆ. ಎಲ್ಲಿವರೆಗೂ ನೀನು ಅಯ್ಯೋ ಇವ್ರು ನಾನು ಇವ್ರು ಬಿಟ್ಟರೆ ಯಾರು ನನಗೆ ಗತಿ ಇಲ್ಲ ಅನ್ನೋ ಮಟ್ಟಿಗೆ ನೀನು ಇವ್ರಿಗೆ ಬಾಗುತ್ತೀಯ. ಓಕೆ, ನೋಡಮ್ಮ, ಹೆಂಡತಿಯಾದವಳು ಗಂಡನಿಗೆ ಬಾಗುವುದ್ರಲ್ಲಿ ತಪ್ಪಿಲ್ಲ, ಆದರೆ ಇಂಥ ಕೆಟ್ಟ ಮನಸ್ಥಿತಿ ಇರೋರಿಗೆ ಬಾಗುವುದು ತಪ್ಪು. ದುಡಿಮೆ ಮಾಡುವುದು ತಪ್ಪಲ್ಲ, ಆದರೆ ಕೆಟ್ಟ ಮಾರ್ಗದ ಮೂಲಕ ದುಡಿಮೆ ಮಾಡುವುದು ತಪ್ಪು. ಆ್ಯಂಡ್ ಪ್ರೀತಿ ಮಾಡುವುದು ತಪ್ಪಲ್ಲ, ಬೇರೆಯವ್ರ ಹೆಂಡತಿನ ಪ್ರೀತಿ ಮಾಡುವುದು ತಪ್ಪು. ಈ ಎಲ್ಲವೂ ಕರ್ಮಗಳೇ. ಎಲ್ಲ ಕೊಲೆ ಮಾಡೋದು ಕರ್ಮವೇ, ದಾನ ಮಾಡೋದು ಕರ್ಮವೇ, ಆದರೆ ಧರ್ಮ ಯಾವುದರಲ್ಲಿದೆ? ದಾನದಲ್ಲಿದೆ. ಕೊಲೆಯಲ್ಲಿ ಧರ್ಮವಿಲ್ಲ. ಹಾಗೆ ನೀನು ಅಷ್ಟೇ, ಗಂಡ ಅತ್ತೆ ಏನೋ ಅಂದ್ಕೊಂಡ್ಬಿಡ್ತಾರೆ ಅಥವಾ ತಪ್ಪ. ಇಲ್ಲಿ ಕೆಟ್ಟವರ ನಡುವೆ ನಿಂತ್ಕೊಂಡು ಅದೇ ಹೇಳ್ತಾರಲ್ಲ, ಎಲ್ಲ ಬೆತ್ತಲಿರುವ ಜನಗಳ ನಡುವೆ ನಾನು ಒಬ್ಬಳು ಬಟ್ಟೆ ತೊಟ್ಟರೆ ಅದಕ್ಕೆ ಅರ್ಥ ಇಲ್ಲವಂತೆ. ಹೌದಲ್ವಾ? ಹಾಗಂತ ನೀನು ಬೆತ್ತಲಾಗಿರು ಅಂತ ಹೇಳ್ತಾ ಇಲ್ಲ, ಆದರೆ ನಾನು ಬಟ್ಟೆ ಇಕ್ಕಿದ್ದೀನಿ ನನಗೆ ಬೆಲೆ ಕೊಡಲಿ ಅಂತ ನಿರೀಕ್ಷೆ ಮಾಡಬೇಡ. ಅವ್ರ ಬಟ್ಟೆಗೆ ಅವ್ರು ಬೆಲೆ ಕೊಡ್ತಿಲ್ಲ ಅಂತಲೇ ಅವ್ರ ಬಟ್ಟೆ ಇಕ್ಕಿಲ್ಲ. ನಿನ್ನ ಬಟ್ಟೆಗೆ ಅವರೇನು ಅಯ್ಯೋ ಇವ್ರ ಬಟ್ಟೆ ಇಕ್ಕಿರೆ ದೊಡ್ಡವರು ಅಂತ ಅವ್ರು ಖಂಡಿತ ಹೋಗಲಲ್ಲ, ಯಾಕಂದ್ರೆ ಅವ್ರಿಗೆ ಬಟ್ಟೆ ಬಗ್ಗೆ ಆಸಕ್ತಿನೇ ಇಲ್ಲ. ಹಾಗಾಗಿ ಧರ್ಮದ ಅರಿವೇ ಇಲ್ಲದ ಆ ದುಷ್ಟರ ನಡುವೆ ನಿನ್ನ ಧರ್ಮಕ್ಕೆ ಬೆಲೆ ಸಿಗಲಿ ಅಂತ ನೀನು ನಿರೀಕ್ಷೆನೇ ಮಾಡಬೇಡ. ನಿನ್ನ ಧರ್ಮಕ್ಕೆ ಅಂಕ ಕೊಡಬೇಕಾದ್ರದು ಇವರಲ್ಲ, ಭಗವಂತ. ಅವನು ಮಾರ್ಕ್ಸ್ ಕೊಡ್ತಾನೆ. ಹಾಗಾಗಿ ತವ್ರ ಮನೆಯನ್ನು ವಿಶ್ವಾಸದಿಂದ ತಗೊಂಡು ಹೋಗಿ ಬರೋದಕ್ಕೆ ಒಂದು ಪ್ರೀತಿಯ ಮನೆಯಾಗಿಟ್ಕೊ. ಅದೇ ಹೇಳ್ತಾರಲ್ಲ, ತಾಯಿ ಇಲ್ಲದ ತವ್ರ ಮನೆ ಸೂರ್ಯನಿಲ್ಲದ ಆಕಾಶದಂತೆ ಅಂತ. ತಾಯಿ ಇರಬೇಕಲ್ವಾ? ಆ್ಯಂಡ್ ತಂದೆ ಇಲ್ಲದ ತವ್ರ ಮನೆ ರಾಜನಿಲ್ಲದ ಅರಮನೆಯಂತೆ. ಅಂದರೆ ಹೇಗಾಗ್ಬಿಡುತ್ತೆ ಅಂದರೆ, ಹೋಗ್ತೀವಿ ಬಟ್ ಬಹುಶಃ ಅಲ್ಲಿ ತುಂಬ ದಿನ ಇರಲಿಕ್ಕೂ ನಿಮಗೆ ಕಷ್ಟ ಆಗ್ಬೋದೇನು. ಆದರೆ ನಾನು ಹೇಳೋದು, ನಿಮ್ಮ ತಮ್ಮ ಇದ್ದಾನೆ ನಿಮ್ಮದು ಅಂತ. ನೀವು ಆಗಲಿಂದ ಬಳಸಿದ ನಿಮ್ಮ ಮನೆಗೆ ಹೋಗೋ ಒಂದು ರೋಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಆ ನೆನಪು ಸಿಹಿಯಾದದ್ದೇ. ಅಪ್ಪ ಇಲ್ಲದೆ ಇರ್ಬೋದು, ಅಮ್ಮ ಇಲ್ಲದೆ ಇರ್ಬೋದು, ಆ ಮನೆಗೆ ಕರ್ಕೊಂಡೋಗೋ ರೋಡ್ ಇದೆಯಲ್ಲ, ಅದು ನಿಮಗೆ ಅತ್ಯಂತ ಆತ್ಮೀಯದನೇ. ಎಲ್ಲ ಗಡಿಯಾರದಿಂದ ಹಿಡಿದು ಒಂದು ಗೂಡಿಂದ ಹಿಡಿದು ಒಂದು ಕಿಟಕಿಯಿಂದ ಹಿಡಿದು ನೀವು ಬಳಸಿದ ಪ್ರತಿಯೊಂದು ವಿಚಾರಗಳು ನೆನಪಾದರೂ ಕೂಡ ಅದೊಂದು ಸಿಹಿಯಾದ ಅನುಭವ. ಬಟ್ ಒಂದು ಹೆಣ್ಣಿಗೆ ಶಾಪ ಏನಂದರೆ, ಅವಳು ಮದುವೆಯಾದ ನಂತರ ಆ ಮನೆಯಿಂದ ಸ್ವಲ್ಪ ಅಲ್ಲ ತುಂಬ ದೂರ ಆಗ್ತಾಳೆ, ಆ ಮನಸ್ಸುಗಳಿಂದಲೂ ದೂರ ಆಗ್ತಾಳೆ. ಹಾಗಾಗಿ ಈಗ ನಾನು ನಿನ್ನಲ್ಲಿ ಒಂದು ಕೇಳ್ತಾ ಇರೋದಿಷ್ಟೇ, ನೀನು ಯಾರೋ ಇವರು ಆಚೆ ಕಳಿಸುವ ಮುನ್ನ ಅಥವಾ ಅವರು ಬಂದು ಬಲವಂತವಾಗಿ ಕರೆಯುವ ಮುನ್ನ ನಿನ್ನ ಮನೆಗೆ ನೀನು ಹೋಗು. ನಿನ್ನ ಕರ್ತವ್ಯವನ್ನು ನೀನು ಮಾಡು. ಏರ್ ಫಾನ್ ಹಾಕ್ಕೊಂಡು ಬದುಕದಂಗೆ ಬದುಕು, ಒಂದು ಕೆಲಸ ಹುಡುಕು, ನಿನ್ನ ಕೆಲಸ ನೀನು ಮಾಡು. ಬೆಳಿಗ್ಗೆ ಮನೆ ಕೆಲಸ ಮುಗಿಸು, ಅಲ್ಲಿಗೆ ಹೋಗು, ಅಲ್ಲಿ ಕೆಲಸ ಮಾಡು, ಮನೆಗೆ ಬಾ. ಅಂದರೆ ನಿನ್ನ ಕೈಲಿ ಎಷ್ಟು, ರಾತ್ರಿ 11 ಗಂಟೆ ಆಗಲಿ ಅಡುಗೆ ಮಾಡೋದು ತೊಂದರೆ ಇಲ್ಲ, ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡು. ಬಟ್ ಅವ್ರು ಕೆಟ್ಟದ್ದು ಮಾಡ್ತಾರೆ ಅಂತ ನೀನು ಅವ್ರಿಗೆ ಕೆಟ್ಟದ್ದು ಮಾಡಬೇಡ. ಮಾಡಬೇಡ ತಾಯಿ. ಓಕೆ, ನಾವು ನಿಮ್ಮ ಜೊತೆ ಇದ್ದೀವಿ. ನೀನು ಏನೇ ನೋವಿದ್ರು ನನ್ನ ಜೊತೆ ಹಂಚ್ಕೋ. ಬಣ್ಣನೋ ತಮ್ಮನೋ ಅಂದ್ಕೋ, ನನ್ನ ಜೊತೆ ಹಂಚ್ಕೋ.
ಅರೆ ತಾಯಿ, ಒಳ್ಳೇದಾಗ್ಲವ್ವ. ನಿಮ್ಮಂಥವ್ರಿಗೆ ಒಳ್ಳೇದಾಗಬೇಕು. ನಗ್ತಾ ಇರು, ನಿನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ. ಅವ್ರು ನಿನ್ನ ಖಂಡಿತ ಕೈ ಬಿಡಲ್ಲ. ಒಂಚೂರು ದೊಡ್ಡವರಾಗ್ಲಿ, ನಿನ್ನ ಬದುಕು ಚೆನ್ನಾಗಾಗುತ್ತೆ. ಅಷ್ಟು ಮಾರ್ಗದರ್ಶನ ಸಿಕ್ಕಿದ್ರೆ ಸರ್ ನನ್ ಯಾವತ್ತೋ ಚೆನ್ನಾಗಿರ್ತಾ ಇದ್ದೇನೋ ಅಂತ ಅನ್ಸುತ್ತೆ. ಇಲ್ಲ, ಈಗಲಾದ್ರೂ ಭಗವಂತ ನಿಮ್ಗೆ ಆ ವಿಚಾರಗಳನ್ನ ತಲುಪಿಸಿದಾನಲ್ವಾ. ನನಗೂ ಬಹಳ ಖುಷಿ ಆಯ್ತು ತಾಯಿ. ಚೆನ್ನಾಗಿರು. ಅಣ್ಣ, ನೀನು ಯಾವಾಗ ಫೋನ್ ಮಾಡಿದ್ರು ಖಂಡಿತ ಪಿಕ್ ಮಾಡ್ತೀನಿ, ಮಾತಾಡಮ್ಮ. ಒಳ್ಳೇದಾಗ್ಲಿ ತಾಯಿ. ನೋಡಿ, ಆಕೆ ನಂಗೆ ಹೇಳ್ಕೊಳ್ಲಿಕ್ಕೆ ತಾಯಿ ಇಲ್ಲ ಸರ್ ಅಂತ ಅಂದ ಖಂಡಿತ ನೋವಾಗುತ್ತೆ ನನಗೆ. ಆ್ಯಂಡ್ ಇವರೊಬ್ಬರಷ್ಟೇ ಅಲ್ಲ, ಎಷ್ಟೋ ಹೆಣ್ಮಕ್ಳು ಪಾಪ. ಹೌದು, ಈಗ ನನ್ನನ್ನು ಅವ್ರ ಅಣ್ಣನು, ತಮ್ಮನು, ಗುರುವು, ತಂದೆಯು ಏನೋ ಅಂದುಕೊಳ್ತಾರೆ. ಬಟ್ ಏನೇಯಾದರೂ ಅವ್ರ ತಾಯಿ ತಂದೆ ಭಾವನೆ ಕೊಡಲಿಕ್ಕೆ, ಅದನ್ನು ಕೊಡ್ಲಿಕ್ಕೆ ಭಾಳ ಕಷ್ಟ. ಭಗವಂತ ನೋಡಿ, ಒಂದು ಹೆಣ್ಣು ಮದುವೆ ಆಗಿರ್ತಾಳೆ, ಗಂಡನನ್ನೇ ಸರ್ವಸ್ವ ಅಂದ್ಕೊಂಡಿರ್ತಾಳೆ. ತವರು ಮನೆಯವರು ಕೊಟ್ಟಿರೋ ಹಾಸಿಗೆಯ ಮೇಲೆ ಇನ್ನೊಬ್ಬಳು ಹೆಂಗಸನ್ನು ಕರ್ಕೊಂಡು ಬಂದು ಈ ಲೈಂಗಿಕತೆಯನ್ನು ನಡೆಸ್ತಿರೋ ಒಂದು ಸಂಗತಿಯನ್ನು ಒಂದು ಸ್ವತಃ ಹೆಂಡತಿ ನೋಡುವುದಿದೆಯಲ್ಲ. ಯಾವ ಹೆಣ್ಣು, ಬಹುಶಃ ಎಷ್ಟೋ ಹೆಣ್ಣುಮಕ್ಕಳು ಅಂದರೆ ತುಂಬ ಪ್ರೀತಿ ಇಟ್ಕೊಂಡಿರೋರಿಗೆ ಅಲ್ಲೇ ಹುಚ್ಚೆ ಹಿಡಿದುಬಿಟ್ಟು, ಅಂದರೆ ಆ ಹುಚ್ಚೆ ಹಿಡಿದುಬಿಡುತ್ತೆ ಅಂತ ಅನಿಸುತ್ತೆ ನನ್ನಬ್ರಿಗೆ. ಯಾಕಂದರೆ ಅವರು ಅಂದರೆ ಅವರ ನಂಬಿಕೆಗಳಿಗೆ ಹೊಡೆತ ಬಿದ್ದಾಗ ಖಂಡಿತ ಅವರು ಪ್ರಜ್ಞೆ ಕಳ್ಕೊಳ್ತಾರೆ. ಅಂದರೆ ಜಾಗೃತ ಸ್ವಭಾವದಿಂದ ಒಂದು ಹುಚ್ಚ ಅನ್ನೋ ಮಟ್ಟಿಗೆ ಹೋಗ್ಬಿಡ್ತಾರೆ. ನೋಡಿ, ಅಂಥವ್ರು ಹೇಗಿರ್ತಾರೆ ಅಂದರೆ, ಈಕೆ ಆಚೆ ಬಂದ ತಕ್ಷಣ ಅವಳನ್ನು ಎಲ್ಲೋ ಬಚ್ಚಿಟ್ಬಿಟ್ಟು ನಾನು ಇಲ್ಲೇ ಇದ್ದೀನಿ ಅಂದರೆ ಯಾರೋ ಹುಚ್ಚಿಗೆ ಹೇಳ್ತಾರಲ್ಲ, ಯಾರೋ ಬುದ್ಧಿ ಇಲ್ಲದವ್ರಿಗೆ ಹೇಳ್ತಾರಲ್ಲ, ಓ ಇವಳು ಸುಳ್ಳು ಹೇಳ್ತಿದ್ದಾಳೆ, ನಾನು ಇಲ್ಲೇ ಇದ್ದೀನಿ ಆಗಲಿಂದ ಅಂತ. ಅಂದರೆ ಇಂಥ ಹೀನ ಮನಸ್ಥಿತಿಯವರು ಅದೇನು ಮಾಡ್ತಾರೆ ಯಪ್ಪ. ನಾನು ಹೇಳೋದಿಷ್ಟೇ, ಇಂಥವ್ರ ಬುದ್ಧಿ ಗೊತ್ತಾದ ಮೇಲೂ ಅವರನ್ನು ಬಹಳ ಪ್ರೀತಿಯಿಂದ ನೋಡಿ, ಅವರನ್ನು ತುಂಬ ಗೌರವಿಸ್ಕೊಂಡು, ಅವ್ರ ಮೇಲೆ ತುಂಬ ಮಾತು ಕೊಟ್ಟುಕೊಂಡು, ಅಥವಾ ಅವರಿಗೆ ಅಯ್ಯೋ ಆಚೆ ಹಾಕ್ಬಿಡು ಅಂದರೆ ಆ ಕೆಟ್ಟ ವಿಕೃತಗಳನ್ನು ನೋಡಿ ಆದಮೇಲೂ ನೀವು ಅದನ್ನು ವಿರೋಧಿಸೋದನ್ನು ಕಲಿತಾ ಇಲ್ಲ ಅಂದರೆ, ನಾನು ಈ ಮುಂಚೆನೂ ಹೇಳ್ತಾ ಇದ್ದೆ, ಕೃಷ್ಣ ಸಂಧಾನಕ್ಕೆ ಅಂತ ಬಂದಾಗ ದುರ್ಯೋಧನಿಗೆ ಮತ್ತು ಧೃತರಾಷ್ಟ್ರನಿಗೆ ಕೃಷ್ಣ ಒಂದು ಸಂದೇಶ ಕೊಡ್ತಾನೆ, ನೀವು ಇಡೀ ರಾಜ್ಯ ಕೊಡಬೇಡ್ರಪ್ಪ, ಒಂದು 5 ಗ್ರಾಮಗಳನ್ನಾದರೂ ಕೊಡ್ರಿ ಅಂತ. ಅದರಲ್ಲೂ ದುರ್ಯೋಧನ ಹೇಳ್ತಾನೆ, 5 ಗ್ರಾಮ ಅಲ್ಲ, ಸೂಜಿ ಮೊನೆಯ ಮೇಲಿನಷ್ಟು ನಾನು ಅವ್ರಿಗೆ ಕೊಡೋದಿಲ್ಲ ಅಂತ. ದುರ್ಯೋಧನ ಅಂದರೆ ಅದರ ಮೂಲ ಅರ್ಥ ಏನಂದರೆ ಅದೊಂದು ಅಹಂಕಾರದ ಸಂಕೇತ. ಕೃಷ್ಣ ಹೇಳ್ತಾನೆ, ಇಲ್ಲಿವರೆಗೂ ಅವರು ಸುಮ್ಮನಿದ್ದಾರೆ, ಹಿರಿಯರು ಅಂತ ಗೌರವ ಕೊಟ್ಟಿದ್ದಾರೆ, ಬಟ್ ಅವರು ಖಂಡಿತ ಇನ್ಮೇಲೆ ಸುಮ್ಮನಿರೋದಿಲ್ಲ, ಅವರು ಯುದ್ಧ ಮಾಡ್ತಾರೆ. ಆಗ ದುರ್ಯೋಧನ ಹೇಳೋದು, ಅವರು ರಾಜಕುಮಾರರಲ್ಲ, ಅವರು ಯುದ್ಧ ಮಾಡೋ ಹಕ್ಕೇ ಇಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಯುದ್ಧ ಮಾಡಲಿಕ್ಕೆ ಅಥವಾ ಕೆಟ್ಟದ್ದರ ವಿರುದ್ಧ ಹೋರಾಡಲಿಕ್ಕೆ ರಾಜಕುಮಾರರೇ ಆಗಬೇಕು ಅಂತ ಏನಿಲ್ಲ, ಕೆಟ್ಟದ್ದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಕೆಟ್ಟದ್ದರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಯಾರು ಬೇಕಾದರೂ ಆಗ್ಬೋದು. ಅದಕ್ಕೆ ರಾಜಕುಮಾರನೇ ಆಗಬೇಕು ಅಥವಾ ರಾಜ್ಯನೇ ಇರಬೇಕು ಅಂತೇನಿಲ್ಲ. ಯಾವಾಗ ದುರ್ಯೋಧನ ಅಧಿಕಾರವೇ ಇಲ್ಲ ಅವರಿಗೆ ಯುದ್ಧ ಮಾಡಲಿಕ್ಕೆ ಅಂತ ಹೇಳೋದ್ನು, ಕೃಷ್ಣ ಹೇಳೋ ಒಂದೇ ಮಾತು, ಅದರಲ್ಲಿ ಇಡೀ ಜೀವನವೇ ಅಡಗಿದೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಿಕ್ಕೆ ಯಾವ ರಾಜ ಅನ್ನೋ ಪಟ್ಟನೂ ಬೇಕಿಲ್ಲ ಅಂತ ಹೇಳ್ತಾನೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಹಕ್ಕು ಎಲ್ಲರಿಗೂ ಇದೆ ಅಂತ ಹೇಳ್ತಾನೆ. ಇದು ದುರ್ಯೋಧನನಿಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಹೇಳಿರೋ ಮಾತು. ನಾವು ಎಷ್ಟೋ ಸಾರಿ ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ತಮ್ಮ, ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಬಾಂಧವ್ಯಗಳ ಕಾರಣಕ್ಕೋಸ್ಕರ ಅವರ ದೊಡ್ಡ ದೊಡ್ಡ ಅನಾಹುತ ಮಾಡ್ಕೊಂಡು ಬರೋ ಎಷ್ಟೋ ಕೆಟ್ಟ ಕೆಲಸವನ್ನು
ನಮ್ಮೂರಲ್ವ ಅಂತ ಕ್ಷಮಿಸಿರ್ತೀವಿ ಅಥವಾ ಸಹಿಸಿರ್ತೀವಿ. ಅದು ಮುಂದೊಂದು ದಿವಸ ದೊಡ್ಡದಾಗಿ ನಿಮ್ಮ ಮನೆ ವಂಶವನ್ನೇ ನಾಶ ಮಾಡೋ ಪರಿಸ್ಥಿತಿಗೆ ಬಂದಾಗ ಆಗೇನೋ ಮಾಡಲಿಕ್ಕೆ ಹೋಗ್ತೀರ, ಆಗೇನೂ ಆಗಲ್ಲ, ಕಾಲ ಮಿಂಚು ಹೋಗಿರ್ತೀವಿ. ನಿಮ್ಮ ಮಗ ಒಂದು 5 ವರ್ಷ ಅಂದ್ಕೊಳ್ಳಿ, ಒಂದು 6 ವರ್ಷ ಅಂದ್ಕೊಳ್ಳಿ, ಸ್ಕೂಲಲ್ಲಿ ಚಿಕ್ಕ ಪುಟ್ಟ ಪೆನ್ಸಿಲ್ ಕತ್ಕೊಂಡು ಬರ್ತಾ ಇದ್ದಾನೆ ಎಂದಾಗ ನೀವು ಆಗಲೇ ತಿದ್ದಿ ಹೇಳ್ಬಿಡ್ಬೇಕು, ತಪ್ಪಪ್ಪ ನಾನೇ ಪೆನ್ಸಿಲ್ ಕೊಡಿಸ್ತೀನಿ, ಬೇರೆಯವ್ರದ್ದು ಯಾರ್ದು ಪೆನ್ಸಿಲ್ ಸಿಕ್ಕಾಗಲೂ ಇದು ಯಾರ್ದು ಅಂತ ಕೇಳಿ ಕೊಟ್ಬಿಟ್ಟು ಬರಬೇಕು, ಯಾರು ಬ್ಯಾಗಲ್ಲೂ ಅವರ ಪರ್ಮಿಷನ್ ಇಲ್ಲದೇ ಪೆನ್ಸಿಲ್ ತಗೊಳ್ಬಾರ್ದು. ಈ ಮಟ್ಟಿಗೆ ನೀವು ಅವರಿಗೆ ಬುದ್ಧ ಹೇಳದಂಗೆ ಜ್ಞಾನವನ್ನು ತಲುಪಿಸಿದ್ರೆ, ಆ ವಯಸ್ಸಲ್ಲಿ ಅವನು ಪೆನ್ಸಿಲ್ ಕದ್ದಾಗಲೇ ಬಿಡಿಸಿ ಹೇಳಿದ್ರೆ ಓಕೆ. ಏ ತಮಾಷೆ ಮಾಡ್ತಾನೆ, ಏ ಏನು ಪೆನ್ಸಿಲ್ ಕದ್ಕೊಂಬಂದಿದೆಯೋ ಅಂದರೆ, ಯಾವಾಗ ನೀವು ಅದನ್ನು ಸ್ವಲ್ಪ ಕಠೋರವಾಗಿ ಹೇಳ್ದೇನೆ ಅಥವಾ ತಿದ್ದದೇನೆ, ಮಗ ಪೆನ್ಸಿಲ್ ಕದ್ದಿರೋದನ್ನೇ ಓ ಬಿಡು ತಮಾಷೆ ಮಾಡಿದ್ದಾನೆ, ತರಲೆ ಮಾಡಿದ್ದಾನೆ, ಏನೋ ಸಾಧನೆ ಮಾಡಿರೋ ಥರ ಸಹಿಸ್ಕೊಳ್ತಿರೋ, ಅವನ ಮುಂದೆ ಯಾರ್ದೋ ಮನೆಗೋ ಕನ್ನ ಹಾಕ್ಕೊಂಡು ಬರ್ತಾನೆ. ಅಂದರೆ ಯಾವುದನ್ನು ಬಾಲ್ಯದಲ್ಲಿ ನೋಡಿ ತಿದ್ದಬೇಕಿತ್ತು ಅದನ್ನು ಸುಮ್ಮನೆ ಬಿಟ್ಟ್ರಿ, ಆ ಕಾರಣಕ್ಕೇ ಆತ ದೈತ್ಯನಾಗಿ ಬೆಳೆದ ಆ ಕಳ್ಳತನದಲ್ಲಿ. ಮುಂದೊಂದು ದಿವಸ ಕೋಲ್ಡ್ಗೆ ಹೋದರು, ಅವನು ಯಾವುದೋ ಒಂದು ಮನೆಯಲ್ಲಿ ದೊಡ್ಡದಾಗಿ ಕಳ್ಳತನ ಮಾಡಿ ಕೋಟ್ಯಾಂತರ ರೂಪಾಯಿ ಕನ್ನ ಹಾಕಿ ಸಿಗಾಕೊಂಡಿದ್ದ. ಕೋಲ್ಡಿಗೆ ಕರ್ಕೊಂಡು ಹೋದರು, ಜೀವಾವಧಿ ಶಿಕ್ಷೆ ಕೊಟ್ಟರು, ಕಡೆಗೆ ಜಡ್ಜ್ ಹೇಳಿದ್ರು ಏನಾದರೂ ಕಡೆಯಲ್ಲಿ ಹೇಳ್ತೀಯನಪ್ಪ ಅಂತ. ಅವನು ಹೇಳ್ದ, ನನ್ನ ಜೊತೆ ನಮ್ಮ ಅಪ್ಪ ಅಮ್ಮಂಗೂ ಶಿಕ್ಷೆ ಕೊಡಿ ಅಂತ. ಎಲ್ರಿಗೂ ಶಾಕು. ಯಾಕಪ್ಪ? ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಪೆನ್ಸಿಲು ಪೆನ್ನೆಲ್ಲ ಕದೀತಾ ಇದ್ದೆ, ಆಗ ಇವರು ನನ್ನನ್ನು ಸಪೋರ್ಟ್ ಮಾಡಿದ್ರು, ಹಾಗೆ ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ಈ ಮಟ್ಟಿಗೆ ಕಳ್ಳ ಆದೆ, ಅದಕ್ಕೆ ಇವರೇ ಕಾರಣ, ಅದಕ್ಕೂ ಇವರಿಗೆ ಶಿಕ್ಷೆ ಕೊಡಿ ಅಂತ. ಅದೆಷ್ಟು ಸತ್ಯ ಅಲ್ವಾ? ಬಹುಶಃ ನಾವು ಚಿಗುರುವ ಸಮಯದಲ್ಲಿ, ಅಂದರೆ ಚಿಕ್ಕದಿದ್ದಾಗಲಿ ಅದನ್ನು ಚಿವುಟಿ ಹಾಕುವುದು ಬಹಳ ಮುಖ್ಯ, ಯಾವುದೇ ಕೆಟ್ಟದ್ದಾಗಲಿ. ಸೊಳ್ಳೆದಾಗಲಿ ತಾಯಿ, ನಿನ್ನ ಗಂಡ ನಿನ್ನ ಅತ್ತೆ ಈ ನೀನು ಅವ್ರಿಗೆ ಗೌರವ ಕೊಡು, ಅವ್ರನ್ನ ದೇವತೆ ಥರ ಕಾಣು, ತಪ್ಪೇ ಇಲ್ಲ. ಆದರೆ ಅವ್ರು ನಿನ್ನನ್ನು ಹೇಗೆ ನೋಡಬೇಕು ಅದು ನೀನು ಅಂದುಕೊಂಡಂಗೆ ಅವ್ರು ಮಾಡಲ್ಲ, ಯಾಕಂದರೆ ಅವರು ನೀನು ಹೇಳ್ದಂಗೆ ಕೇಳಲಿಕ್ಕೆ ಇಲ್ಲಿ ಬಂದಿಲ್ಲ. ಅವರ ಧರ್ಮಿಗಳೇ, ಅವ್ರು ಕೆಟ್ಟವರೇ, ಬಟ್ ನೀನು ಕೆಟ್ಟವಳಾಗಬೇಡ, ನೀನು ಅವ್ರಿಗೆ ಒಳ್ಳೆಯದೇ ಮಾಡು. ಆದರೆ ತುಂಬ ಒಳ್ಳೆಯವಳಾಗಿ ಅವ್ರು ಕುತ್ತಿಗೆ ಮೇಲೆ ಕಾಲಿಟ್ಟರು ಸಹಿಸ್ಕೊ ಅಂತ ನಾನು ಹೇಳಲ್ಲ. ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳೋದನ್ನು ಕಲಿಬೇಕು. ಅದೇ ಮನೆಗೆ ಹೋಗು, ಅಲ್ಲಿ ನಿನ್ನ ಮಕ್ಕಳನ್ನು ಸಂಸ್ಕಾರವಂತರನ್ನಾಗಿ ಮಾಡು. ಯಾವ ಜಾಗದಲ್ಲಿ ಅವಮಾನಕ್ಕೆ ಒಳಗಾದೆಯೋ ಅದೇ ಜಾಗದಲ್ಲಿ ನಿನ್ನ ಮಕ್ಕಳನ್ನು ಮಹಾತ್ಮರನ್ನಾಗಿ ಮಾಡು, ಸಾಧಕರನ್ನಾಗಿ ಮಾಡು. ಅದಕ್ಕೆ ದೊಡ್ಡ ಛಲ ಬೇಕು, ಧೈರ್ಯ ಬೇಕು. ಡಿಪ್ರೆಷನ್ನು ಮಾತ್ರೆ ಇಲ್ಲೇ ಕೂತ್ಕೊಳ್ಳೋದಲ್ಲ, ನಿನ್ನ ಗಮನ ವಿಶಾಲವಾಗಿರಬೇಕು. ಅದೇ ಮನೆಯಲ್ಲಿ ಆ ಲೋಟದೊಳಗಡೆ ಆ ಬಾವಿ ಒಳಗಡೆ ಅಲ್ಲ, ಈ ಜಗತ್ತು ವಿಶಾಲವಾಗಿದೆ. ಆಲೋಚನೆ ವಿಶಾಲವಾದಷ್ಟು ನಮ್ಮ ಬದುಕಿನ ವಿಸ್ತಾರತೆ, ಬದುಕಿನ ಗುಣಮಟ್ಟ ಹೆಚ್ಚಾಗುತ್ತೆ. ಓಕೆ, ಒಳ್ಳೆಯದಾಗ್ಲಮ್ಮ.